ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿ ವೀಕ್ಷಿಸುತ್ತಿರುವ ಎಲ್ಲ ಶರಣ ಬಂಧುಗಳಿಗೆ ಅನಂತ ಶರಣೋ ಶರಣಾರ್ಥಿಗಳು. ಓಂಕಾರ ಶೆಟ್ಟಿ ಲಿಂಗಮ್ಮ ತಾಯಿ ಮಗುವಿಗಾಗಿ ಹಂಬಲಿಸ್ತಾ ಇದ್ದಾರೆ. ಲಿಂಗಮ್ಮ ತಾಯಿಯ ಮಾತೃತ್ವ ಅದು ತೃಪ್ತಿಯಾಗಬೇಕು ಅಂದರೆ ತನಗೆ ಒಂದು ಮಗು ಬೇಕು, ತನ್ನ ವಂಶದ ಕುಡಿ ಬೆಳಿಬೇಕು ಅಂತ ತಿಳ್ಕೊಂಡು ಅದರ ಬಗ್ಗೆನೇ ಹಗಲು ಇರುಳು ಹಂಬಲಿಸ್ತಾ ಇರ್ತಾಳೆ. ಇಂಥದ್ರಲ್ಲಿ ಓಂಕಾರ ಶೆಟ್ಟಿ ಮತ್ತು ಲಿಂಗಮ್ಮ ತಾಯಿ ಗುರುವಿನ ದರ್ಶನ ಮಾಡಿ ಬರೋಣ, ಗುರುವಿನ ಆಶೀರ್ವಾದ ಪಡೆದು ಬರೋಣ ಅಂತ ತಿಳ್ಕೊಂಡು ಇಬ್ಬರು ಮಠದ ಕಡೆ ಹೋಗ್ತಾ ಇದ್ದಾರೆ. ಸಂಭ್ರಮದಿಂದ ಲಿಂಗಮ್ಮ ತಾಯಿ ಬೆಳಗ್ಗೆ ಎದ್ದು ಮಿಂದು ಮಡಿಯುಟ್ಟು ಭಕ್ತಿಭಾವದಿಂದ ಹಣ್ಣು ತೆಂಗಿನಕಾಯಿ ಎಲ್ಲ ಜೊತೆಯಲ್ಲಿ ತಗೊಂಡು ಗುರುವಿನ ದರ್ಶನ ಮಾಡಿ ಬರಬೇಕು, ಅವರ ಆಶೀರ್ವಾದ ಪಡಿಬೇಕು ಅಂತ ಸಂಭ್ರಮದಿಂದ ದಂಪತಿಗಳಿಬ್ಬರು ಮಠದ ಕಡೆ ಬರ್ತಾ ಇದ್ದಾರೆ. ಗುರು ಅಂದರೆ ಸಾಮಾನ್ಯ ಅಲ್ಲ, ಗುರು ಕರುಣಿಸಿದರೆ ಅಸಾಧ್ಯ ಸಾಧ್ಯ ಒಪ್ಪುದು, ಅಭೇದ್ಯ ಭೇದ್ಯ ಒಪ್ಪುದು. ಅಂತಹ ಶಕ್ತಿ ಗುರುವಿನಲ್ಲಿದೆ. ಗುರುವಿನ ಕರುಣೆ ಒಂದು ವೇಳೆ ಆಯಿತು ಅಂದರೆ ಏನಾಗ್ತದೆ ನಮ್ಮ ಜೀವನದಲ್ಲಿ ಅಂದರೆ ಎಲ್ಲವೂ ಅಲ್ಲಿ ಸಾಧ್ಯವಾಗ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಗುರು ಕರುಣಿಸೆ ಬಿಟ್ಟಿತ್ತು ಮಾಯೆ, ಗುರು ಕರುಣಿಸೆ ಬಿಟ್ಟಿತ್ತು ಮರವೇ, ಗುರು ಕರುಣಿಸೆ ಬಿಟ್ಟಿತ್ತು ಪ್ರಪಂಚು, ಕೂಡಲ ಚನ್ನ ಸಂಗಮ ದೇವ, ಗುರು ಕರುಣಿಸೆ ಬಿಟ್ಟಿತ್ತು ಎನ್ನ ಕರ್ಮಪಾಶ. ಗುರು ಕರುಣೆಯಾದರೆ ಏನೆಲ್ಲ ಸಾಧ್ಯ ಅನ್ನುವುದಕ್ಕೆ ಇಲ್ಲಿ ಚನ್ನಬಸವಣ್ಣನವರು ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ವಚನ ಹೇಳ್ತಾ ಇದ್ದಾರೆ. ಗುರು ಕರುಣಿಸೆ ಬಿಟ್ಟಿತ್ತು ಮಾಯೆ, ಗುರುವಿನ ಕರುಣೆ ಆಯಿತು ಅಂದರೆ ನಮ್ಮ ಮಾಯೆ ನಮ್ಮ ಕರ್ಮ ಬಂಧನ ಎಲ್ಲವನ್ನು ಹರಿದು ನಮಗೆ ಏನು ಜೀವನದಲ್ಲಿ ಮುಕ್ತಿ ಪಡೀಲಿಕ್ಕೆ ಸಾಧ್ಯವಾಗ್ತಾ ಇದೆ ಅನ್ನುವುದನ್ನು ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಗುರು ಅಂದರೆ ಸಾಮಾನ್ಯ ಅಲ್ಲ, ಅದಕ್ಕೆ ಹೇಳ್ತಾರೆ ಹರನಿಂದಲದಿಕ ಗುರು. ಗುರು ಪರಮಾತ್ಮನಿಗಂತನೂ ಶ್ರೇಷ್ಠ, ಅದಕ್ಕೆ ಗುರು ಅಂದರೆ ಸಾಮಾನ್ಯ ಅಲ್ಲ. ಗುರು ತಾಯಿ ಇದ್ದ ಹಾಗೆ ಪರಮಾತ್ಮ ತಂದೆ ಇದ್ದ ಹಾಗೆ ಗುರು ಎಂತಹ ಒಂದು ಪ್ರೇಮಮಯಿ, ಎಂತಹ ಒಂದು ಪ್ರೀತಿಯ ಮೂರ್ತಿ ಅಂದರೆ ತಾಯಿ ಇದ್ದಂಗೆ. ತಾಯಿ ಯಾವ ರೀತಿ ತನ್ನ ಮಕ್ಕಳಿಗೆ ಎಷ್ಟೊಂದು ಪ್ರೀತಿ ಮಾಡ್ತಾಳೋ, ಎಲ್ಲೆಲ್ಲಿ ತಪ್ಪಿದ್ರು ಅಲ್ಲೆಲ್ಲಿ ತಿದ್ದಿ ಅವರಿಗೆ ಒಂದು ಸುಂದರ ವ್ಯಕ್ತಿತ್ವ ಹೇಗೆ ರೂಪಿಸ್ತಾಳೋ ಅದೇ ರೀತಿ ಗುರು ತನ್ನ ಶಿಷ್ಯನ ವ್ಯಕ್ತಿತ್ವವನ್ನು ರೂಪಿಸೋದರಲ್ಲಿ ಅವರ ಜೀವನ ಸುಧಾರಣೆಯಲ್ಲಿ ಅವರ ಪಾತ್ರ ಬಹಳ ಮುಖ್ಯ. ಅದಕ್ಕೆ ಎಲ್ಲ ಧರ್ಮಶಾಸ್ತ್ರಗಳು ಹೇಳ್ತಾ ಇದ್ದಾವೆ ಗುರುವಿಗೆ ಬಹಳ ಆದ್ಯ ಸ್ಥಾನ. ಗುರುಪಥ ಹರಪಥ ಶಿವಪಥವನ್ನರಿವಡೆ ಗುರುಪಥವೇ ಮೊದಲು ಅಂತ ತಿಳ್ಕೊಂಡು ಬಸವಣ್ಣನವರು ಗುರುವಿಗೆ ಬಹಳ ದೊಡ್ಡ ಸ್ಥಾನವನ್ನು ಕೊಡ್ತಾ ಇದ್ದಾರೆ. ಹರ ತನ್ನ ರೂಪ ತೋರಲೆಂದು ಗುರುವಾಗಿ ಬಂದ ಅಂತ ಹೇಳ್ತಾ ಇದ್ದಾರೆ. ಗುರು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ, ಪರಮಾತ್ಮನ ಸ್ವರೂಪವೇ ಗುರು. ಪರಮಾತ್ಮನೇ ಗುರು ರೂಪವಾಗಿ ತಮ್ಮ ಎದುರಿಗೆ ಬರ್ತಾ ಇದ್ದಾನೆ. ಗುರು ತಾಯಿ ಎಂತಹ ಒಂದು ನಮ್ಮ ವ್ಯಕ್ತಿತ್ವ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂದರೆ ಹೇಗೆ ಒಂದು ಮಗು ಅತ್ತು ಕರೆದು ಮೈಯೆಲ್ಲ ರಾಡಿ ಮಾಡಿಕೊಂಡು ಬರ್ತದೆ ಆವಾಗ ತಂದೆ ಅದಕ್ಕೂ ಮುಟ್ಟಲ್ಲ, ಆದರೆ ತಾಯಿ ಪ್ರೀತಿಯಿಂದ ಎತ್ತುಕೊಂಡು ಅದಕ್ಕೆಲ್ಲ ಮುಖ ಮಾರ್ಜನ ಎಲ್ಲ ಮಾಡಿಸಿ ಹೊಸ ಬಟ್ಟೆ ತೊಡಿಸಿ ಸ್ವಚ್ಛವಾಗಿ ಅದಕ್ಕೆಲ್ಲ ಅಲಂಕಾರ ಮಾಡಿ ಬಿಟ್ಟಾಗ ತಂದೆ ಹೇಗೆ ಎತ್ತುಕೊಂಡು ಮುದ್ದಿಸ್ತಾನೋ ಅದೇ ರೀತಿ ಗುರು ನಮ್ಮನ್ನು ಅಂದರೆ ಶಿಷ್ಯರನ್ನು ಅವರಲ್ಲಿರ್ತಕ್ಕಂಥ ಎಲ್ಲ ಅವಗುಣಗಳನ್ನು ಎಲ್ಲ ತಪ್ಪುಗಳನ್ನೆಲ್ಲ ತಿದ್ದಿ ತಿದ್ದಿ ಅವರನ್ನು ಯೋಗ್ಯ ವ್ಯಕ್ತಿಗಳನ್ನಾಗಿ ಅಂದರೆ ಪರಮಾತ್ಮನ ಉಡುಗೆಯನ್ನಾಗಿ ತೊಡುಗೆಯನ್ನಾಗಿ ಮಾಡ್ತಕ್ಕಂಥವನು ಗುರು. ಯಾವಾಗ ಗುರು ಒಬ್ಬ ಸುಂದರ ಮೂರ್ತಿಯಾಗಿ ಶಿಷ್ಯನಿಗೆ ನಿರ್ಮಾಣ ಮಾಡ್ತಾನೋ ಆವಾಗ ಪರಮಾತ್ಮ ಅವನಿಗೆ ಕೈ ಹಿಡಿದು ಎತ್ಕೊಳ್ತಾನೆ, ಅವನಿಗೆ ಮುಕ್ತಿಯ ಮಾರ್ಗವನ್ನು ತೋರಿಸ್ತಾನೆ. ಅಂತಹ ಗುರು ಸಾಮಾನ್ಯ ಅಲ್ಲ, ಗುರುವಿಗೆ ನಾವು ಶರಣೆನ್ನಬೇಕು. ಗುರುವಿನ ಗುಲಾಮ ನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತ ಪ್ರಭುದೇವರು ಹೇಳ್ತಾ ಇದ್ದಾರೆ. ಗುರುವಿಗೆ ನಾವು ಶರಣೆನ್ನಬೇಕು. ಗುರುವಿಗೆ ಯಾವಾಗ ನಾವು ಶರಣೆನ್ನತೀವೋ ನಮಗೆ ಗುರು ಅವ ಮುಕ್ತಿ ಪಥದತ್ತ ಕರ್ಕೊಂಡು ಹೋಗ್ತಾನೆ. ಯಾಕಂದರೆ ನಮ್ಮ ಶಕ್ತಿ ಬಹಳ ಅಲ್ಪ, ಗುರುವನ ಶಕ್ತಿ ಅಪಾರ. ನಮ್ಮ ಅಲ್ಪ ಶಕ್ತಿಯಿಂದ ನಾವೇನನ್ನೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಯಾವಾಗ ಅಪಾರ ಗುರುವಿನ ಶಕ್ತಿಗೆ ನಾವು ಮೊರೆ ಹೋದೆವೋ ನಾವು ಶರಣಾದೆವೋ ಆವಾಗ ಗುರು ನಮ್ಮನ್ನು ಕೈ ಹಿಡಿದು ಅವನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಹೇಗೆ ಹೇಳಬೇಕಂದ್ರೆ ಒಂದು ಸಣ್ಣ ಇರುವೆ, ಆ ಇರುವೆ ಶಕ್ತಿ ಬಹಳ ಅಲ್ಪ,
ಅದರ ಶಕ್ತಿ ಬಹಳ ಕಡಿಮೆ ಅದು ಒಂದು ಸಣ್ಣ ಜಂತು ಆಹಿರು ಇವಾಗ ಒಂದು ನಮ್ಮ ರಾಜಧಾನಿ ರಾಷ್ಟ್ರದ ರಾಜಧಾನಿಯಾಗಿರುವಂತ ದಿಲ್ಲಿಗೆ ಹೋಗಬೇಕಾದ್ರೆ ಅದಕ್ಕೆ ಕಷ್ಟ ಸಾಧ್ಯ ಅದು ಜೀವನ ಪರ್ಯಂತ ಅದು ನಡೆದ್ರೂ ಸಹ ಆ ದಿಲ್ಲಿಗೆ ಮುಟ್ಲಿಕ್ಕೆ ಅದಕ್ಕೆ ಸಾಧ್ಯ ಆಗಲ್ಲ ಆದರೆ ಆ ಒಂದು ಇರುವೆ ಏನು ಮಾಡಬೇಕು ದಿಲ್ಲಿಗೆ ಹೋಗಿ ಮುಟ್ಟಬೇಕು ಆದರೆ ಏನು ಮಾಡಬೇಕು ಅಂದ್ರೆ ಯಾರು ದಿಲ್ಲಿಗೆ ಹೋಗ್ತಾ ಇದ್ದರೋ ಅವರ ಒಂದು ಬಟ್ಟೆಯಲ್ಲಿ ಅದು ಸೇರ್ಕೊಂಡ್ತು ಅಂದ್ರೆ ಅನಾಯಾಸವಾಗಿ ಅದು ದಿಲ್ಲಿಗೆ ಹೋಗಿ ಮುಟ್ತಾ ಇದೆ ಅದಕ್ಕೇನೂ ಶ್ರಮ ಇಲ್ಲ ಹೋಗ್ತಕ್ಕಂತವರ ಬಟ್ಟೆಯಲ್ಲಿ ಸೇರ್ಕೊಂಡ್ತು ಅಂದ್ರೆ ಅದು ಹೇಗೆ ಆಯಾಸವಿಲ್ಲದೇನೆ ತನ್ನ ಗುರಿ ಮುಟ್ಟುತ್ತದೋ ಅದೇ ರೀತಿ ಗುರು ಅವನ ಕೈ ಹಿಡಿದೇವಿ ಅವನಿಗೆ ನಾವು ಶರಣೆಂದೇವಿ ಅಂದ್ರೆ ಗುರು ನಮಗೆ ಆಯಾಸವಿಲ್ಲದೇನೆ ಮುಕ್ತಿ ಪಥಕ್ಕೆ ಕರ್ಕೊಂಡು ಹೋಗ್ತಕ್ಕಂತವನು ಗುರು ಅದಕ್ಕೆ ಗುರುವಿಗೆ ಸದಾ ನಾವು ಶರಣೆನ್ನಬೇಕು ಗುರುವಿನ ಮೊರೆ ಹೋಗಬೇಕು ಗುರುವಿನ ಮಾರ್ಗದರ್ಶನದಲ್ಲಿ ನಾವು ನಡೆಯಬೇಕು ಗುರುವಿನ ಮಾರ್ಗದರ್ಶನ ಇಲ್ಲ ಹೇಳ್ತಾರೆ ಮುಂದೆ ಗುರಿ ಹಿಂದೆ ಗುರು ಇಲ್ಲ ಅಂದ್ರೆ ಜೀವನ ನಿರರ್ಥಕ ಗುರುವಿಲ್ಲದ ಜೀವನ ಅದು ದೆಸೆಗೇಡಿ ಜೀವನ ಅಂತ ನಾವು ಎಲ್ಲಿಗೆ ಹೋಗಿ ಮುಟ್ಟಬೇಕು ನಾವು ಎಲ್ಲಿಂದ ಬಂದೀವಿ ನಮ್ಮ ಜೀವನದ ಉದ್ದೇಶ ಏನು ಅದನ್ನೆಲ್ಲ ತಿಳಿಸಿಕೊಡತಕ್ಕಂತವನು ಗುರು ಗುರು ಒಂದು ವೇಳೆ ಇಲ್ಲ ಅಂದ್ರೆ ನಮ್ಮ ಬದುಕು ದಿಕ್ಕಿಲ್ಲದ ಬದುಕಾಗ್ತಾ ಇದೆ ಒಂದು ಉದಾಹರಣೆ ಬರ್ತಾ ಇದೆ ಮಹಿಳಾರಿ ಏನು ಮಾಡ್ತಾ ಇದನ ರೈಲಿನಲ್ಲಿ ಪ್ರಯಾಣ ಮಾಡುತ್ತಿರ್ತಾನೆ ರೈಲಿನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಟಿಕೆಟ್ ಚೆಕ್ಕಿಂಗ್ ಮಾಸ್ಟರ್ ಬರ್ತಾರೆ ಬಂದು ಅವರಿಗೆ ಟಿಕೆಟ್ ಕೇಳ್ತಾರೆ ಟಿಕೆಟ್ ಕೇಳಿದಾಗ ಅವ ಅತ್ತ ಇತ್ತ ಹುಡುಕಾಡಲಕ್ಕೆ ಶುರು ಮಾಡ್ತಾನೆ ಟಿಕೆಟ್ ಸಿಗಲ್ಲ ಅವಾಗ ಅವರು ಚೆಕ್ಕಿಂಗ್ ಮಾಸ್ಟರ್ ಅಂತಾರೆ ಇರ್ಲಿ ಬಿಡುವಪ್ಪ ನೀನು ಬಹಳ ಸಜ್ಜನ ವ್ಯಕ್ತಿ ಇದ್ದಂಗೆ ಕಾಣಿಸ್ತಿ ಇರ್ಲಿ ಬಿಡು ಅಂತ ತಿಳ್ಕೊಂಡು ಚೆಕ್ಕಿಂಗ್ ಮಾಸ್ಟರ್ ಹೇಳಿದಾಗ ಮತ್ತೆ ಅವ ಹುಡುಕಾಡ್ತಾ ಇರ್ತಾನೆ ಯಾರು ಮಹಿಳಾರಿ ಆ ಹುಡುಕಾಡೋದು ನೋಡಿ ಮತ್ತೆ ಅವ ಚೆಕ್ಕಿಂಗ್ ಮಾಸ್ಟರ್ ಹೇಳ್ತಾನೆ ಇರ್ಲಿ ಅಂತ ಹೇಳ್ದಾನಲ್ಲ ನಾನು ಯಾಕೆ ಅಷ್ಟೊಂದು ಹುಡುಕ್ತಾ ಇದ್ದಿ ಇರ್ಲಿ ಬಿಡು ಅಂತ ತಿಳ್ಕೊಂಡು ಹೇಳಿದಾಗ ಅವ ಹೇಳ್ತಾನೆ ಮಹಿಳಾರಿ ಅಲ್ಲ ಸರ್ ನಾನು ನಿಮಗೆ ತೋರಿಸ್ಬೇಕಂತ ನಾ ಹುಡುಕ್ಲತ್ತಿಲ್ಲ ಟಿಕೆಟ್ ನಾ ಯಾಕೆ ಹುಡುಕ್ತಾ ಇದ್ದೀನಿ ಅಂದ್ರೆ ನನಗೆ ಎಲ್ಲಿಗೆ ಹೋಗಬೇಕಾಗ್ಯದ ಅನ್ನೋದು ನೋಡಬೇಕಾಗ್ಯದ ಅದಕ್ಕೆ ನಾ ಟಿಕೆಟ್ ಹುಡುಕ್ತಾ ಇದ್ದೀನಿ ಅಂತ ಹೇಳ್ದಂತ ಇದು ನಗೆಹನಿ ಇದ್ದರೂ ಸಹ ನಮ್ಮ ಜೀವನನೂ ಇದಕ್ಕೇನು ಹೊರತಾಗಿಲ್ಲ ಯಾಕೆಂದ್ರೆ ನಾವು ಬದುಕ್ತಾ ಇದ್ದೀವಿ ಆ ಬದುಕಿನ ಗುರಿ ಏನು ಅನ್ನೋದೇ ನಾವು ಮರೆತು ಬಿಟ್ಟಿವಿ ನಾವು ಎಲ್ಲಿಗೆ ಹೋಗಿ ಮುಟ್ಟಬೇಕಾಗ್ಯದ ನಾವು ಏನು ಮಾಡಬೇಕಾಗಿದೆ ಈ ಒಂದು ಮಾನವ ಜನ್ಮದಲ್ಲಿ ಬಂದು ನಾವು ಏನು ಮಾಡಬೇಕಾಗಿದೆ ಅನ್ನೋದನ್ನೇ ನಾವು ಮರೆತು ಬದುಕ್ತಾ ಇದ್ದೀವಿ ಆ ಮರೆತಿರ್ತಕ್ಕಂಥದ್ದನ್ನು ಎಚ್ಚರಿಸ್ತವನೇ ಗುರು ಎಚ್ಚರಿಸಿ ನಮಗೆ ಸತ್ಪದಕ್ಕೆ ನಡೆಸುವಂಥವನೇ ಗುರು ಗುರು ಅಂದರೆ ಬೆಳಕು ಗುರು ಅಂದರೆ ಅರಿವು ಗುರು ಅಂದರೆ ಜ್ಞಾನ ಯಾವ ಜ್ಞಾನದ ಬೆಳಕಿನಲ್ಲಿ ನಾವು ನಡೆಯುತ್ತೇವೋ ನಾವು ಒಂದು ಗುರಿ ಮುಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತಹ ಗುರು ನಮ್ಮ ಜೀವನದಲ್ಲಿ ಬಹಳ ಅವಶ್ಯಕತೆ ಇದೆ ಗುರುವಿನ ಮಾರ್ಗದರ್ಶನದಲ್ಲಿ ಅವನ ಒಂದು ಆದರ್ಶದಲ್ಲಿ ಅವನ ಒಂದು ಸನ್ನಿಧಿಯಲ್ಲಿ ನಾವು ಗುರುವಿನ ಸನ್ನಿಧಿಯಲ್ಲಿ ಬಂದು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ನಡೆದೀವಿ ಅಂದರೆ ನಮ್ಮ ಜೀವನ ಪಾವನವಾಗಲಿಕ್ಕೆ ಸಾಧ್ಯದ ನಮ್ಮ ಗುರಿ ನಾವು ಮುಟ್ಟಲಿಕ್ಕೆ ಸಾಧ್ಯದ ಗುರು ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ ಮಹಿಳಾರ ಬಸವಲಿಂಗ ಶರಣರು ಗುರುವಿನ ಬಗ್ಗೆ ಗುರು ತ್ರಿವಿಧಿಯನ್ನು ಹೇಳ್ತಾ ಇದ್ದಾರೆ ಎಂತಹ ಗುರು ಗುರುವಿನ ಕರುಣೆ ಎಷ್ಟು ಗುರುವಿನ ಶಕ್ತಿ ಎಷ್ಟು ಗುರು ಎಂತಹ ಕರುಣಾಮಯಿ ಅವನ ಅಪಾರವಾಗಿರ್ತಕ್ಕಂಥ ಶಕ್ತಿಯನ್ನು ಎಷ್ಟು ಹಾಡಿ ಹೊಗಳ್ತಾ ಇದ್ದಾರೆ ಮಹಿಳಾರ ಬಸವಲಿಂಗ ಶರಣರು ಅವರು ಒಂದು ಕಡೆ ಹೇಳ್ತಾ ಇದ್ದಾರೆ ಹರನಿಂದಲದಿಕ ಸದ್ಗುರುವೆಂಬುದನ್ನು ಕೇಳಿ ಗುರುವೇ ನಾ ನಿಮ್ಮ ಚರಣವನ್ನು ನಿತಿಪೆನು ಗುರುವೇ ನಾ ನಿಮ್ಮ ಚರಣವನ್ನು ಗುತಿಪೆನು ಗುರುರಾಯ ಸಲ್ಲಿಲೆಯಿಂದ ಕೃಪೆಯಾಗು ಹೇಳ್ತಾ ಇದ್ದಾರೆ ಗುರುವೇ ನೀನು ಹರನಿಂದ ಅಧಿಕ ಅದಕ್ಕೆ ನಾನು ನಿನ್ನ ಸನ್ನಿಧಿಗೆ ಬಂದಿದ್ದೇನೆ ನೀನು ನನಗೆ ಕೃಪೆ ಮಾಡು ನನ್ನನ್ನು ಎತ್ತು ಸತ್ಪಥದತ್ತ ನಡೆಸು ಅಂತ ತಿಳ್ಕೊಂಡು ಇಲ್ಲಿ ಮಹಿಳಾರ ಬಸವಲಿಂಗ ಶರಣರು ಬಹಳ ಒಂದು ಭಕ್ತಿ ಶ್ರದ್ಧೆ ಶರಣಾಗತಿಯಿಂದ ಗುರುವಿನ ಬಗ್ಗೆ ಹೇಳ್ತಾ ಇದ್ದಾರೆ ಗುರು ನಮ್ಮ ಜೀವನದಲ್ಲಿ ಅತ್ಯವಶ್ಯ
ಗುರು ಇಲ್ಲ ಅಂದ್ರೆ ನಮ್ಮ ಬದುಕು ದಿಕ್ಕೇಡಿ ಬದುಕಾಗ್ತಾ ಇದೆ. ಅದಕ್ಕೆ ಗುರುವಿನ ಮೊರೆ ನಾವು ಹೋಗಲೇಬೇಕು. ಗುರು ಅಂದ್ರೆ ಕೇವಲ ಪ್ರೇಮಮಯ ಅಲ್ಲ, ಗುರು ಅಂದ್ರೆ ಕರುಣಾಮಯ, ಗುರು ಅಂದ್ರೆ ಕ್ಷಮಾಮಯ. ಇಷ್ಟೊಂದು ಅವನಲ್ಲಿ ಕ್ಷಮಾಗುಣ ಇರ್ತದೆ ಗುರುವಿನ ಹತ್ರ ಅಂದ್ರೆ ನಮ್ಮ ಎಲ್ಲ ತಪ್ಪುಗಳನ್ನು ತಿದ್ದಿ ತೀಡಿ ನಮ್ಮನ್ನು ಮನ್ನಿಸಿ ನಮಗೆ ಸತ್ಪಥದತ್ತ ಕರೆದೊಯ್ತಾ ಇದ್ದಾರೆ. ಗುರು ಎಂಥ ಕ್ಷಮಾಮೂರ್ತಿ ಅನ್ನೋದಕ್ಕೆ ಇಲ್ಲಿ ನಾವು ಗುರುಬಸವಣ್ಣನವರ ಜೀವನದಲ್ಲಿ ನೋಡ್ತಾ ಇದ್ದೇವೆ. ಗುರುಬಸವಣ್ಣನವರ ಮಹಾಮನೆಯಿಂದ ಆಕಳುಗಳು ಕಳ್ಳರು ಕದ್ದುಕೊಂಡು ಹೋಗ್ತಾ ಇದ್ರು. ಯಾವಾಗ ಆಕಳುಗಳೆಲ್ಲ ಕದ್ದುಕೊಂಡು ಹೋದ್ರೋ ಆವಾಗ ಗೋಪಾಲಕ ಬಂದು ಅವರೇನು ಬಸವಣ್ಣನವರಿಗೆ ಬಂದು ಹೇಳ್ತಾ ಇದ್ದಾರೆ. ಓಡ್ತಾ ಓಡ್ತಾ ಬಂದು ಪ್ರಧಾನಮಂತ್ರಿಯಾಗಿರುವಂಥ ಬಸವಣ್ಣನವರಿಗೆ ಹೇಳ್ತಾ ಇದ್ದಾರೆ, ಅಪ್ಪನವರೇ ಅಪ್ಪನವರೇ, ನಮ್ಮ ಮಹಾಮನೆಯ ಆಕಳುಗಳೆಲ್ಲ ಕಳ್ಳರು ಕದ್ದುಕೊಂಡು ಒಯ್ದಿದ್ದಾರೆ, ಅದಕ್ಕೆ ನೀವು ತಕ್ಕ ಶಿಕ್ಷೆ ನೀವು ಕೊಡಬೇಕು ಅಂತ ತಿಳ್ಕೊಂಡು ಹೇಳಿದಾಗ ಗುರು ಬಸವಣ್ಣನವರು ಎಂತಹ ಒಂದು ಪ್ರೇಮಮಯಿ, ಎಂತಹ ಒಂದು ಕ್ಷಮಾಮಯಿ, ಎಂತಹ ಒಂದು ಕರುಣಾಮೂರ್ತಿ ಅಂದರೆ ಹೇಳ್ತಾ ಇದ್ದಾರೆ ಗುರು ಬಸವಣ್ಣನವರು. ಅಲ್ಲ, ಆಕಳುಗಳು ಕದ್ದುಕೊಂಡು ಒಯ್ದರು, ಅವು ಕರುಗಳು ಎಲ್ಲಿದ್ದಾವ ಅಂತ ಕೇಳ್ತಾರೆ. ಆವಾಗ ಅವ್ರು ಹೇಳ್ತಾರೆ, ಕರುಗಳು ನಮ್ಮ ಹಟ್ಟಿಯಲ್ಲಿ, ನಮ್ಮ ಒಂದು ಕೊಟ್ಟಿಗೆಯಲ್ಲಿವೆ ಅಂತ ಹೇಳಿದಾಗ ಗುರು ಬಸವಣ್ಣನವರು ಹೇಳ್ತಾರೆ, ಬೇಗನೆ ಆ ಕರುಗಳಿಗೆ ಒಯ್ದು ಆಕಳ ಹತ್ರ ಬಿಡ್ರಿ, ಯಾಕೆ ಅಂದರೆ ಅಲ್ಲೂ ಒಂಬನೇ ಸಂಘ ಇಲ್ಲೂ ಒಂಬನೇ ಸಂಘ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಕಳ್ಳ ಅದಾನ ಅಂತ ತಿಳ್ಕೊಂಡು ಅವನಿಗೆ ಹಿಡಿದು ಶಿಕ್ಷಿಸಲಿಲ್ಲ, ಅದರ ಬದಲಿಗೆ ಆಕಳುಗಳ ಹತ್ರನೇ ಈ ಕರುಗಳು ಒಯ್ದು ಬಿಡ್ರಿ, ಯಾಕೆಂದ್ರೆ ಅಲ್ಲಿಯೂ ಪರಮಾತ್ಮನೇ ಊಟ ಮಾಡ್ತಾನೆ, ಅವರ ಒಂದು ರೂಪದಲ್ಲಿ ಇಲ್ಲಿಯೂ ಪರಮಾತ್ಮನೇ ಊಟ ಮಾಡ್ತಾನೆ ಶರಣರ ರೂಪದಲ್ಲಿ ಅಂತ ತಿಳ್ಕೊಂಡು ಅವರು ಬಸವಣ್ಣನವರು ಆಕಳುಗಳ ಹತ್ರನೇ ಆ ಕರುವಿಗೆ ಕಳಿಸ್ಕೊಡ್ತಾ ಇದ್ದಾರೆ. ನೋಡ್ರಿ, ಇದು ಕೇಳಿಕೆ ಬಹಳ ಸರಳ ಅದ, ಆದರೆ ನಮ್ಮ ಜೀವನದಲ್ಲಿ ಇಂಥ ಘಟನೆಗಳು ಬಂದಾಗ ಈ ರೀತಿ ನಾವು ವರ್ತನೆ ಮಾಡೋದು ಬಹಳ ಕಷ್ಟ ಸಾಧ್ಯ ಅದ. ಅದಕ್ಕೆ ಒಂದು ಸಲ ಏನಾಗಿತ್ತು ಅಂದರೆ, ಒಬ್ಬ ನಿರಾಭಾರಿ ಗುರು ಇರ್ತಾನೆ, ಅವನು ಒಂದು ಗುಡಿಸಿನಲ್ಲಿ ವಾಸ ಮಾಡ್ತಿರ್ತಾನೆ. ಆವಾಗ ಏನಾಗ್ತದೆ ಅಂದರೆ, ರಾತ್ರಿ ಒಬ್ಬ ಕಳ್ಳ ಅವ್ರ ಗುಡಿಸಲಿಗೆ ಕಳ್ಳತನ ಮಾಡಲಿಕ್ಕೆ ಬರ್ತಾನೆ. ಕಳ್ಳತನ ಮಾಡಲಿಕ್ಕೆ ಬರ್ತಾನೆ, ಬಾಗಿಲು ತರಿತಾನೆ, ಒಳಗೆ ಹೋಗ್ತಾನೆ, ಎಲ್ಲ ಕಡೆ ಹುಡುಕಾಡ್ತಾನೆ, ಅವ್ರ ಗುಡಿಸಲೊಳಗೆ ಏನೂ ಸಿಗಲ್ಲ, ಅವನಿಗೆ ಏನೂ ಸಿಗಲ್ಲ, ನಿರಾಶಾಗಿ ಹೊರಗೆ ಬರ್ತಾನವ. ಏನು ಇನ್ನೇನು ಹೊರಗೆ ಬರಬೇಕು ಅಂತ ತಿಳ್ಕೊಂಡು ಹೆಜ್ಜೆ ಹೊರಗೆ ಇಡ್ತಿರ್ತಾನೆ. ಆವಾಗ ಗುರು ಕರೀತಾರೆ, ಏನಪ್ಪ ಯಾರು ನೀನು ಅಂತ ಕೇಳ್ತಾರೆ. ನಾನು ಹೇಳ್ತಾನವ, ಅವನಿಗೆ ಸುಳ್ಳು ಹೇಳಕ್ಕೆ ಆಗಲ್ಲ, ನಾನು ಕಳ್ಳತನ ಮಾಡ್ಲಿಕ್ಕೆ ಬಂದಿದ್ದೆ, ನಿಮ್ಮ ಹತ್ರ ಏನೂ ನನಗೆ ಸಿಗಲಿಲ್ಲ ಅಂತ ಹೇಳ್ತಾನೆ. ಆವಾಗ ಗುರು ಹೇಳ್ತಾರೆ, ಅಯ್ಯೋ ನೀನು ನಮ್ಮ ಮನೆಗೆ ಅತಿಥಿಯಾಗಿ ನೀನು ಬಂದಿದ್ದೀಯ, ಆದರೆ ನಿನಗೆ ಬರಿಗೈಲಿ ಹೆಂಗೆ ಕಳಿಸ್ಬೇಕು, ನನ್ನ ಹತ್ರ ನೀನು ಕೊಡಬೇಕಾದ್ರೆ ಏನೂ ಇಲ್ಲ, ಅದಕ್ಕೆ ನಿನಗೆ ಹೇಗೆ ನಾನು ಬರಿಗೈಲಿ ಕಳಿಸಲಿ, ಅದಕ್ಕೆ ತಗೋ ನಾನಿರತಕ್ಕಂಥದ್ದು ಒಂದೇ ಒಂದು ಕಂಬಳಿ ಅದ, ಇದೇ ಹಾಚ್ಕೊಳ್ತೀನಿ, ಇದೇ ನಾನು ಹೊದ್ಕೊಳ್ತೀನಿ, ಇದೇ ನನ್ನ ಆಸ್ತಿ ಅದ, ಅದಕ್ಕಿದು ನೀನು ತೊಗೊಂಡು ಹೋಗು ಅಂತ ತಿಳ್ಕೊಂಡು ಆ ಇದ್ದ ಒಂದು ಕಂಬಳಿಯನ್ನೇ ಆ ಕಳ್ಳನಿಗೆ ಕೊಟ್ಟುಬಿಡ್ತಾರೆ. ಕಳ್ಳನಿಗೆ ಭಾಳ ಆಶ್ಚರ್ಯ ಅನಿಸು, ಈ ರೀತಿ ಕಳ್ಳರಿಗೆ ಯಾರ ಸತ್ಕಾರ ಮಾಡಿದ್ದು ನಾವು ನೋಡ್ತೀವೇನು, ಕಳ್ಳ ಬಂದ್ರೆ ಹಿಡಿರಿ ಹೊಡಿರಿ ಬಡಿರಿ ಅಂತ ನಾವೆಲ್ಲ ಕೂಗಾಡ್ತೀವಿ, ಆದರೆ ಅವರು ಆ ಸಂತರು ಹೇಳ್ತಾರೆ, ನೀನು ನನ್ನ ಮನೆಗೆ ಬಂದಿರುವಂಥ ಅತಿಥಿ, ನಿನಗೆ ಬರಿಗೈಲಿ ಕಳಿಸ್ಲಿಕ್ಕಾಗಲ್ಲ, ಅದಕ್ಕೆ ಈ ಕಂಬಳಿ ತೊಗೊಂಡು ಹೋಗು ಅಂತ ತಿಳ್ಕೊಂಡು ಅದು ಪ್ರೀತಿಯಿಂದ ಕೊಡ್ತಾರೆ. ಆ ಕಂಬಳಿ ತೊಗೊಂಡು ಅವ ಹೋಗ್ತಾನೆ ಕಳ್ಳ. ಇನ್ನೇನು ಒಂದು ಸ್ವಲ್ಪ ದೂರ ಹೋಗಿದ ತಕ್ಷಣವೇ ಅಲ್ಲಿ ಪೊಲೀಸರು ಅವನಿಗೆ ಹಿಡಿದು ಬಿಡ್ತಾರೆ, ಹಿಡಿದು ಅವನಿಗೆ ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ. ಆವಾಗ ಎಲ್ಲ ಊರ ಕಡೆ ಊರಲ್ಲೆಲ್ಲ ಅವನ ಸುದ್ದಿ ಗೊತ್ತಾಗ್ತದೆ, ಇಂಥ ಒಬ್ಬ ಕಳ್ಳ ಸಿಕ್ಕಿಬಿದ್ದಾನ, ಇಂಥ ಕಳ್ಳ ಸಿಕ್ಕಿಬಿದ್ದಾನ ಅಂತ ತಿಳ್ಕೊಂಡು ಊರಲ್ಲೆಲ್ಲ ಗುಲ್ಲಾಗ್ತದೆ, ಊರಲ್ಲೆಲ್ಲ ಗೊತ್ತಾಗ್ತದೆ. ಅವಾಗ ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ, ಭಾಳ ದಿವಸದಿಂದ ಅವನಿಗೆ ಹಿಡಿಬೇಕು ಅಂತ ಕಳ್ಳರು ಶೋಧ ಏನು ಪೊಲೀಸರು ಶೋಧ ಮಾಡ್ತಿರ್ತಾರೆ. ಯಾವಾಗ ಅವ ಸಿಕ್ಕನೋ ಅವನಿಗೆ ಒಯ್ದು ನ್ಯಾಯಾಲಯಕ್ಕೆ ಕೋರ್ಟಿಗೆ ಎಳ್ಕೊಂಡು ಹೋಗ್ತಾರೆ. ಆವಾಗ ನ್ಯಾಯಾಧೀಶರು ಜಡ್ಜ್ ಕೇಳ್ತಾನೆ, ಅಲ್ಲಪ್ಪ ಇಷ್ಟು ಜನ ಎಲ್ಲ ನೀನು ಕಳ್ಳ ಕಳ್ಳ ಅಂತ ವಾದ ಮಾಡ್ತಾ ಇದ್ದಾರೆ, ಆದರೆ ನಿನಗೊಂದು ನಾನು ಅವಕಾಶ ಕೊಡ್ತೀನಿ, ನೀನು ನಿನ್ನ ಪರವಾಗಿ ವಾದ ಮಾಡ್ಲಿಕ್ಕೆ ಯಾರಾದರೂ ಇದ್ರೆ ಕರಿ ಅಂತ ಹೇಳ್ತಾರೆ. ಅವಾಗ ಕಳ್ಳ ನೋಡ್ತಾನೆ, ಊರು ಜನ ಎಲ್ಲ ನನಗೆ ವಿರೋಧವಾಗಿ ಮಾತಾಡೋರದಾರ, ಊರು ಜನ ಎಲ್ಲ ನನಗೆ ಕಳ್ಳ ಅಂತ ಹಿಡಿದು ನನಗೆ ಶಿಕ್ಷೆ ಕೊಡಲಿ ಅಂತ ವಾದ ಮಾಡೋರದಾರ, ನನ್ನ ಪರವಾಗಿ ಯಾರು ವಾದ ಮಾಡೋರದಾರ ಅಂತ ತಿಳ್ಕೊಂಡು ವಿಚಾರ ಮಾಡ್ತಾನೆ. ವಿಚಾರ ಮಾಡಿದಾಗ ಆ ಗುರುಗಳ ನೆನಪು ಬರ್ತದೆ, ರಾತ್ರಿಗೆ ಕಂಬಳಿ ಕೊಟ್ಟಿರ್ತಕ್ಕಂಥ ಆ ಸಂತ್ರ ನೆನಪು ಬರ್ತದೆ ಅವನಿಗೆ.
ಆಗ ಅವ ಹೇಳ್ತಾನೆ ನನ್ನ ಪರವಾಗಿ ಈ ಊರಲ್ಲಿ ಒಬ್ಬ ಸಂತರು ಇದ್ದಾರೆ ಅವರು ಒಂದು ಗುಡಿಸಿಲ ಒಳಗೆ ವಾಸ ಮಾಡ್ತಿದ್ದಾರೆ ಅವರಿಗೆ ಕರೀರಿ ಅಂತ ಹೇಳ್ತಾರೆ ಆವಾಗ ಆ ಸಂತರು ಕರೆಸ್ತಾರೆ ಕರೆಸಿ ಆ ಸಂತರು ಕೇಳ್ತಾರೆ ಕೀಲಿ ಕಟಕಟೆಯಾಗಿ ನಿಂದ್ರಿಸಿ ಕೇಳ್ತಾರೆ ಅಲ್ಲ ಅವರ ಬಗ್ಗೆ ಬಹಳ ಗೌರವ ಇರ್ತದೆ ಎಲ್ಲರಿಗೂ ಊರ ಜನಕ್ಕೆಲ್ಲ ಬಹಳ ಗೌರವ ಇರ್ತದೆ ಅವರ ಮಾತಿಗೆ ಬಹಳ ಬೆಲೆ ಕೊಡ್ತಿರ್ತಾರೆ ಆವಾಗ ಜಡ್ಜ್ ಕೇಳ್ತಾನೆ ಅಲ್ಲ ಊರ್ ಜನ ಎಲ್ಲ ಇವ ಕಳ್ಳ ಅಂತ ವಾದ ಮಾಡ್ತಾ ಇದ್ದಾರೆ ಮತ್ತೆ ನೀವು ಅನುಪರವಾಗಿ ಏನು ಹೇಳ್ತೀರಿ ಅಂತ ಕೇಳಿದಾಗ ಗುರು ಹೇಳ್ತಾ ಇದ್ದಾರೆ ಇವ ಎಲ್ಲಿ ಕಳ್ಳ ಅದನ ಇವ ಬಹಳ ಒಳ್ಳೆ ವ್ಯಕ್ತಿ ಅದನ ನಮ್ಮ ಮನೆಗೆ ಬಂದು ಅವ ಏನು ತಗೊಳ್ಳಾರದನೆ ಹೋಗೇನ ಅಂತ ಹೇಳ್ತಾರೆ ಆವಾಗ ಎಲ್ಲರಿಗೆ ಬಹಳ ಆಶ್ಚರ್ಯ ಆಗ್ತದೆ ಆವಾಗ ಜಡ್ಜ್ ಅಂತನ ಯಾವಾಗ ಇವರು ಇವನು ಕಳ್ಳ ಅಲ್ಲ ಅಂತ ವಾದ ಮಾಡ್ತಾ ಇದ್ದಾರೆ ಅಂದ್ರೆ ಇವನು ನಿಜವಾಗ್ಲೂ ಕಳ್ಳ ಅಲ್ಲ ಅಂತ ತಿಳ್ಕೊಂಡು ಅವರ ಮಾತಿಗೆ ಬೆಲೆ ಕೊಟ್ಟು ಅವನಿಗೆ ಒಂದು ಬಂಧನದಿಂದ ಮುಕ್ತಿ ಮಾಡ್ತಾ ಇದ್ದಾರೆ ಆವಾಗ ಆ ಕಳ್ಳನಿಗೆ ಅವನ ಜೀವನದಲ್ಲಿ ಇಷ್ಟೊಂದು ಪರಿವರ್ತನೆ ಆಗ್ತದೆ ಅವರ ಒಂದು ಮಾತಿನಿಂದ ಅವನ ಜೀವನದಲ್ಲಿ ಇಷ್ಟೊಂದು ಅಗಾಧವಾಗಿರತಕ್ಕಂತ ಪರಿಣಾಮ ಆಗ್ತದೆ ಅಂದ್ರೆ ಅವ ವಿಚಾರ ಮಾಡ್ತಾನೆ ಇವರು ಒಂದು ವೇಳೆ ನಾನು ಕಳ್ಳ ಅಂದ್ರೆ ಇವತ್ತು ನಾನು ಆಜೀವ ಮರಣ ನಾನು ಜೈಲಿನಲ್ಲಿ ಕೊಳೆಯಬೇಕಾಗ್ತಿತ್ತು ದಯಾಗುಣದಿಂದ ನಾನು ಇವತ್ತು ಅವರ ಒಂದು ಹೇಳಿಕೆಯಿಂದ ಈ ಒಂದು ಶಿಕ್ಷೆಯಿಂದ ಬರಿಯಾಗಿನಿ ಅಂದ್ರೆ ನನ್ನ ಜೀವನದಲ್ಲಿ ಇನ್ನು ಮುಂದೆ ನಾನು ಕಳ್ಳತನ ಮಾಡಬಾರದು ಒಳ್ಳೆ ಜೀವನ ಮಾಡಬೇಕು ಅಂತ ತಿಳ್ಕೊಂಡು ಅವ ಪರಿವರ್ತನೆಯಾಗಿ ತನ್ನ ಜೀವನ ಒಳ್ಳೆ ರೀತಿಯಿಂದ ಸಾಗಿಸಲಿಕ್ಕೆ ಶುರು ಮಾಡ್ತಾ ಇದ್ದಾನೆ ನೋಡಿ ಒಂದು ಗುರುವಿನ ಒಂದು ಕ್ಷಮೆ ಗುಣದಿಂದ ಒಬ್ಬ ವ್ಯಕ್ತಿಯ ಇಡೀ ಜೀವನನೇ ಪರಿವರ್ತನೆಯಾಗಿ ಅವ ಒಬ್ಬ ಒಳ್ಳೆ ವ್ಯಕ್ತಿಯಾಗಿರುವುದನ್ನು ನಾವು ನೋಡ್ತಾ ಇದ್ದೀವಿ ಇದೇ ರೀತಿ ಮಹಾತ್ಮರು ಶರಣರು ಅವರ ಜೀವನದಲ್ಲಿ ಅವರೆಷ್ಟೋ ಕ್ಷಮೆಯನ್ನು ಜನರಿಗೆ ಕೊಟ್ಟಿರ್ತಕ್ಕಂಥದ್ದು ಅವರಿಗೆ ಎಷ್ಟೇ ಕಷ್ಟ ಕೊಟ್ಟರು ಸಹ ಅವರಿಗೆ ಕ್ಷಮಿಸಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ ದಯಾನಂದ ಸರಸ್ವತಿ ಅವರ ಒಂದು ಸಾವಿಗೆ ಕಾರಣ ಅವರಿಗೆ ಒಂದು ಹಾಲಿನಲ್ಲಿ ಗಾಜಿನ ಪುಡಿ ಮಾಡಿ ಅದರಲ್ಲಿ ಹಾಕಿ ಕುಡಿಲಿಕ್ಕೆ ಕೊಟ್ಟಿರ್ತಾನೆ ಅದನ್ನು ಸ್ವೀಕಾರ ಮಾಡಿ ಅವರು ಇನ್ನೇನು ಸಾಯುವ ಸ್ಥಿತಿಯಲ್ಲಿರ್ತಾರೆ ದಯಾನಂದ ಸಾಗರ ದಯಾನಂದ ಸರಸ್ವತಿಯವರು ಇನ್ನೇನು ಸಾಯುವ ಸಾವು ಮತ್ತು ಬದುಕಿನ ಮಧ್ಯೆ ಹೋರಾಟ ನಡೀತಿರ್ತದೆ ಆವಾಗ ಅವನ ಶಿಷ್ಯರಿಗೆ ಅವರ ಶಿಷ್ಯರಿಗೆ ಗೊತ್ತಾಗ್ತದೆ ಇವರ ಹಾಲಿನಲ್ಲಿ ಈ ಒಂದು ಕಾಂಜಿನ ಪುಡಿ ಬೆರೆಸಿ ಕೊಟ್ಟಿರುವಂಥ ಯಾರು ಅಂತ ಗೊತ್ತಾಗ್ತದೆ ಅವನು ಯಾರು ಇರ್ತಾರಂದ್ರೆ ಅವರ ಆಪ್ತ ಶಿಷ್ಯರಲ್ಲೇ ಒಬ್ಬನಿರ್ತಾನೆ ಆವಾಗ ಅವ್ರ ಶಿಷ್ಯರಿಗೆಲ್ಲ ಬಹಳ ಸಿಟ್ಟು ಬರ್ತದೆ ಬಹಳ ಸಿಟ್ಟು ಬಂದು ಅವನಿಗೆ ಹಿಡಿದು ಎಳ್ಕೊಂಡು ತಂದು ದಯಾನಂದ ಸರಸ್ವತಿಯವ್ರ ಹತ್ರ ನಿಲ್ಲಿಸ್ತಾರೆ ನೋಡ್ರಿ ಇವನೇ ನಿಮಗೆ ಏನು ಹಾಲಿನಲ್ಲಿ ಕಾಂಜಿನ ಪುಡಿ ಹಾಕಿ ಕೊಟ್ಟನ ನೀವು ಸಾಯ್ಬೇಕು ಅಂತ ತಿಳ್ಕೊಂಡು ಅದಕ್ಕೆ ಇವನಿಗೆ ಏನಾದರೂ ಕಠಿಣ ಶಿಕ್ಷೆ ಕೊಟ್ರಿ ನಿಮಗೆ ಮೋಸ ಮಾಡ್ಯಾನ ಅಂತ ತಿಳ್ಕೊಂಡು ಎಲ್ಲ ಶಿಷ್ಯರು ಹೇಳ್ತಾರೆ ಆವಾಗ ದಯಾನಂದ ಸರಸ್ವತಿಯವರು ಹೇಳ್ತಾರೆ ನೋಡು ನಾನು ಈ ಜಗತ್ತಿಗೆ ಬಂದಿದ್ದು ಬಂಧನದಿಂದ ಮುಕ್ತಿ ಬಿಡಿಸ್ಲಿಕ್ಕೆ ಯಾರು ಬಂಧನದಲ್ಲಿದ್ದಾರೋ ಅವರನ್ನು ಬಿಡುಗಡೆಗೊಳಿಸ್ಲಿಕ್ಕೆ ನಾನು ಬಂದಿದ್ದೇನೆ ವಿನಃ ಇನ್ನೊಬ್ಬರನ್ನು ಬಂಧನಿಸ್ಲಿಕ್ಕಲ್ಲ ಅದಕ್ಕೆ ಅವನನ್ನು ಬಿಟ್ಟು ಬಿಡ್ರಿ ಅಂತ ತಿಳ್ಕೊಂಡು ಅವರಿಗೆ ಕ್ಷಮ ಮಾಡಿಬಿಡ್ತಾನೆ ಯಾವಾಗ ದಯಾನಂದ ಸರಸ್ವತಿಯವರು ಅವನಿಗೆ ಕ್ಷಮ ಮಾಡಿಬಿಡ್ತಾರೋ ಆವಾಗ ಅವನು ಗುರುಗಳ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಇನ್ನು ಮುಂದೆ ಇಂಥ ತಪ್ಪು ಮಾಡಲ್ಲ ಅಂತ ತಿಳ್ಕೊಂಡು ಅವನು ಹೇಳ್ತಾನೆ ನೋಡಿ ಎಂಥ ಒಂದು ಮರಣ ಶಯ್ಯೆಯಲ್ಲಿದ್ದರೂ ಸಹ ಗುರು ಕರುಣಾಮಯಿ ಎಷ್ಟು ತನಗೂ ಕೊಲೆ ಮಾಡಲಿಕ್ಕೆ ಬಂದವರಿಗೆ ಸಹ ಕ್ಷಮಿಸಿಬಿಡ್ತಕ್ಕಂತಹ ದಯಾಮಯಿ ಗುರು ಆಗಿರ್ತಾರೆ ಅದಕ್ಕೆ ಇಂಥ ಒಂದು ಗುರು ನಮ್ಮ ಜೀವನದಲ್ಲಿ ಸಿಗೋದು ಬಹಳ ಕಷ್ಟ ಅದ ರೀ ಯಾಕೆ ಅಂದರೆ ಇಂಥ ಗುರುಗಳು ಸಿಗೋದು ಅಂದರೆ ಎಷ್ಟು ಕಷ್ಟ ಅದ ಅದಕ್ಕೆ ಹೇಳ್ತಾರೆ ಎಲ್ಲರೂ ಗುರು ಅಲ್ಲ ಗುರು ಯಾರು ಅಂದರೆ ಅವರು ನಮಗೆ ಸಾಮಾನ್ಯ ನಮ್ಮ ದೃಷ್ಟಿಯಲ್ಲಿ ಸಾಮಾನ್ಯ ಇದ್ದರೂ ಸಹ ಅವರ ವ್ಯಕ್ತಿತ್ವ ಅಗಾಧವಾಗಿರ್ತಕ್ಕಂಥದ್ದು ನಾವು ಸಿದ್ಧಾರೂಢರ ಜೀವನದಲ್ಲಿ ನೋಡ್ತಾ ಇದ್ದೀವಿ ಅವ್ರಿಗೆ ಏನಾಗ್ತದೆ ಒಂದು ಸಲ ಅಂದರೆ ಒಬ್ಬ ಕುಡುಕ ಬಂದು ಅವ್ರ ಎದುರಿಗೆ ನಿಂದಿರ್ತಾನೆ ನಿಂತು ಹೇಳ್ತಾನೆ ನೋಡ್ರಿ ನೀವು ಯಾರು ಏನು ಹೇಳಿದ್ರು ಅದು ಕೇಳ್ತೀರಂತ ಅದಕ್ಕೆ ನಾನು ಒಂದು ಹೇಳ್ತೀನಿ ನೀವು ಕೇಳಬೇಕು ಅಂತ ಹೇಳ್ತಾನೆ ಆವಾಗ ಸಿದ್ಧಾರೂಢ ಹೇಳ್ತಾರೆ ಆಯ್ತಪ್ಪ ಏನು ಹೇಳು ಅಂತ ಕೇಳ್ತಾರೆ ಆವಾಗ ಅವ ಹೇಳ್ತಾನೆ ಕುಡುಕ
ನೋಡ್ರಿ ನೀವು ಏನು ಮಾಡಬೇಕು ಅಂದ್ರೆ ನಾನು ಹಾಕೊಂಡಿನ ಚಪ್ಪಲಿ ನೀವು ತಲೆ ಮೇಲೆ ಇಟ್ಕೊಂಡು ನಿಂದಿರಬೇಕು ಅಂತ ಹೇಳ್ತಾರೆ ಅವಾಗ ಅವರು ಹಿಂದೂ ಮುಂದೆ ಏನು ವಿಚಾರ ಮಾಡಿದ್ರೇನೆ ಆಯ್ತಪ್ಪ ಅಂತ ತಿಳ್ಕೊಂಡು ಅವನ ಕಾಲಗಿನ ಚಪ್ಪಲಿ ತನ್ನ ತಲೆ ಮೇಲೆ ಹೊತ್ತುಕೊಂಡು ನಿಂದಿರ್ತಾರೆ ಅಂತ ನಿಂದಿರ್ತಾರೆ ಪೂರ್ತಿ ಬೆಳಗಾಗ್ತದೆ ಇನ್ನೇನು ಮುಂಜಾನೆ ಬೆಳಕು ಹರಿಯುವ ಒಂದು ಹೊತ್ತಾಗ್ತದೆ ಅವಾಗ ಅವರು ಸಿದ್ಧಾರೂಢರು ಹೇಳ್ತಾರೆ ಆ ಕುಡುಕಗೆ ಏನು ಹೇಳ್ತಾರೆ ಅಂದ್ರೆ ನೋಡು ಇವಾಗೆಲ್ಲ ನನ್ನ ಶಿಷ್ಯರು ಬರೋ ಹೊತ್ತಾಯ್ತು ಒಂದು ವೇಳೆ ನಾನು ಶಿಷ್ಯರು ನಿನ್ನ ಚಪ್ಪಲಿ ನಾನು ತಲೆ ಮೇಲೆ ಹೊತ್ಕೊಂಡು ನಿಂತಿದ್ದು ಅವ್ರಿಗೆ ಗೊತ್ತಾಯಿತು ಅಂದ್ರೆ ನಿನಗೆ ಅವರು ಸುಮ್ಮನೆ ಬಿಡಲ್ಲ ಅದಕ್ಕೆ ಈ ಹೋಗಿ ನಿಮ್ಮ ಮನೆಗೆ ಅಂತ ತಿಳ್ಕೊಂಡು ಅವನಿಗೆ ಅಲ್ಲಿಂದ ಕಳಿಸ್ಬಿಡ್ತಾರಂತೆ ನೋಡ್ರಿ ಎಂತಹ ಒಂದು ಕರುಣಾಮಯಿ ಅವನ ಚಪ್ಪಲಿಗಳು ಹೊತ್ತುಕೊಂಡು ಮತ್ತೆ ಅವನಿಗೆ ಶಿಷ್ಯರು ಬಂದು ಹೊಡೆದಾರು ಅಂತ ತಿಳ್ಕೊಂಡು ಅವನಿಗೆ ಅವರು ಮನೆಗೆ ಕಳಿಸ್ತಾರೆ ಇದು ಸಾಮಾನ್ಯ ಅಲ್ಲ ಇದು ಕೇವಲ ಒಬ್ಬ ಕರುಣಾಮಯಿಯಾಗಿರ್ತಕ್ಕಂಥ ಗುರುವಿಗೆ ಮಾತ್ರ ಸಾಧ್ಯದ ವಿನ ಇದು ಎಲ್ಲರಿಗೂ ಸಾಧ್ಯ ಆಗಲ್ಲ ಅದಕ್ಕೆ ಗುರು ನಮ್ಮ ದೃಷ್ಟಿಯಲ್ಲಿ ಸಾಮಾನ್ಯ ಇದ್ದರೂ ಸಹ ಅವನು ವ್ಯಕ್ತಿತ್ವ ಬೇರೆಯೇ ಇರ್ತಕ್ಕಂಥದ್ದು ಅದಕ್ಕೆ ಒಂದು ಕಡೆ ಹೇಳ್ತಾ ಇದ್ದಾರೆ ಶರಣರು ಸುರತರು ವೃಕ್ಷದೊಳಗಲ್ಲ ಸುರದೇನು ಪಶುವಿನೊಳಗಲ್ಲ ಪರುಷ ಪಾಷಾಣದೊಳಗಲ್ಲ ಶಿಷ್ಯನ ಭಾವಕ್ಕೆ ಗುರು ನರನಲ್ಲ ಎಷ್ಟು ಚೆಂದ ಹೇಳ್ತಾ ಇದ್ದಾರೆ ಶಿಷ್ಯನ ಭಾವಕ್ಕೆ ಗುರು ನರನಲ್ಲ ಗುರುವೇ ಪರಮೇಶ್ವರನೆಂದು ಭಾವಿಸಿ ಭಾವಿಸಬಲ್ಲಡೆ ಶಿಷ್ಯನೆಂಬೆನಯ್ಯ ಗುರುವೇ ಪರಮೇಶ್ವರನೆಂದು ಭಾವಿಸುವುದು ಅದು ಶಿಷ್ಯನ ಧರ್ಮ ಗುರು ಪರಮೇಶ್ವರನೆಂದು ಭಾವಿಸಬಲ್ಲಡೆ ಶಿಷ್ಯನೆಂಬೆನಯ್ಯ ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ನೋಡಿ ಸುರತರು ಎಲ್ಲ ಒಂದು ಪಶುಗಳಲ್ಲಿ ಒಂದೇ ಥರ ಕಾಣಿಸಿದ್ರೂ ಸಹ ಅದು ಏನು ಒಂದೇ ವೃಕ್ಷ ಅಲ್ಲ ಅಂದರೆ ಕಾಮಧೇನು ಅದು ಎಲ್ಲ ಪಶುಗಳಲ್ಲಿ ಇದ್ದರೂ ಸಹ ಅದು ಕಾಮಧೇನು ಅದು ಸಾಮಾನ್ಯ ಪಶುವಲ್ಲ ಅದು ವಿಶೇಷವಾಗಿರ್ತಕ್ಕಂಥದ್ದು ಅದೇ ರೀತಿ ಪರುಷಮಣಿ ಎಲ್ಲ ಮಣಿಗಳಲ್ಲಿ ಒಂದೇ ಥರ ಇದ್ದರೂ ಸಹ ಅದರ ಶಕ್ತಿ ವಿಶೇಷವಾಗಿರುವಂಥದ್ದು ಅದೇ ರೀತಿ ಎಲ್ಲರಂಗೆ ಗುರು ಕಾಣಿಸ್ತಾನೆ ಆದರೆ ಗುರು ಸಾಮಾನ್ಯನಲ್ಲ ಅವನು ನರನಲ್ಲ ಅವನು ಹರ ಅವನು ಪರಮಾತ್ಮ ಸ್ವರೂಪಿ ಅದಕ್ಕೆ ಸಾಮಾನ್ಯವಾಗಿ ಕಂಡರೂ ಸಹ ಅವನ ವ್ಯಕ್ತಿತ್ವ ಅಪಾರವಾಗಿರ್ತಕ್ಕಂಥದ್ದು ಶಿಷ್ಯನ ದೃಷ್ಟಿಯಲ್ಲಿ ಅವನು ಪರಮೇಶ್ವರ ಅಂದರೆ ಪರಮಾತ್ಮನೇ ಗುರುವಾಗಿ ಅವನ ದೃಷ್ಟಿಯಲ್ಲಿ ಕಾಣಿಸ್ತಾ ಇದ್ದಾನೆ ಇಂತಹ ಒಂದು ಗುರು ಅವನು ಎಂಥ ಮನಸ್ಸು ಅಂದರೆ ಗುರು ಶಿಷ್ಯನಿಗೆ ಏನು ಕೇಳದೆ ಏನು ಬಯಸದೆ ಅವನಿಗೆಲ್ಲವನ್ನ ಧಾರೆ ಏರಿತಕ್ಕಂಥ ಒಬ್ಬ ಮಾತೃಹೃದಯಿ ಅದಕ್ಕೆ ಹೇಳ್ತಾ ಇದ್ದಾರೆ ಕಾಮಿಸಿದಲ್ಲದೆ ಕೊಡೋದು ಕಾಮಧೇನು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡ್ರಿ ಕಾಮಿಸಿದಲ್ಲದೆ ಕೊಡೋದು ಕಾಮಧೇನು ನಾವೇನಾರ ಬೇಕು ಅಂತ ನಮ್ಮ ಮನಸ್ಸಿನೊಳಗೆ ಕಾಮನೆ ಮಾಡಬೇಕು ಆವಾಗ ಮಾತ್ರ ಆ ಕಾಮಧೇನು ನಮಗೆ ಕೊಡ್ತಾ ಇದೆ ಕಲ್ಪಿಸಿದಲ್ಲದೆ ಕೊಡೋದು ಕಲ್ಪವೃಕ್ಷ ಕಲ್ಪವೃಕ್ಷದ ಕೆಳಗೆ ಕುಂತು ನಾವೇನಾದರೂ ಬೇಕು ಅಂತ ಕಲ್ಪನೆ ಮಾಡಬೇಕು ಆವಾಗ ಮಾತ್ರ ಆ ಕಲ್ಪವೃಕ್ಷ ನಮಗೆ ಕೊಡ್ತಾ ಇದೆ ಅದೇ ರೀತಿ ಚಿಂತಿಸಿದಲ್ಲದೆ ಕೊಡೋದು ಚಿಂತಾಮಣಿ ಚಿಂತಾಮಣಿ ನಾವು ಏನು ಚಿಂತೆ ಮಾಡ್ತೇವೋ ಅದು ಮಾತ್ರ ಕೊಡ್ತಾ ಇದೆ ಭಾವಿಸಿದಲ್ಲದೆ ಕೊಡನು ಶಿವನು ಪರಮಾತ್ಮ ಸಹ ನಾವು ಏನು ಬೇಡ್ತೇವೋ ಅದನ್ನು ಮಾತ್ರ ಕೊಡ್ತಾ ಇದ್ದಾನೆ ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ ಕೂಡಲ ಚೆನ್ನ ಸಂಘ ನಿಮ್ಮ ಶರಣರು ಕಾಮಿಸದೆ ಕಲ್ಪಿಸದೆ ಚಿಂತಿಸದೆ ಈವರಾಗಿ ಗುರು ಶರಣರು ಬೇರೆಯಲ್ಲ ಶರಣರು ನಾವು ಕಾಮಿಸದೆ ಕಲ್ಪಿಸದೆ ಚಿಂತಿಸದೆ ನಮಗೆ ಏನು ಬೇಕೋ ನಮಗೇನು ಒಳ್ಳೆಯದೋ ಅದನ್ನು ಕೊಡುವವರು ಗುರು ಅದನ್ನು ಕೊಡುವವನು ಗುರು ಅಂತಹ ಒಂದು ಗುರು ಅವನಿಗೆ ಗುರುವಿಗೆ ಆಯ್ಕೆ ಇಂಥ ಗುರುವಿಗೆ ಆಯ್ಕೆ ಮಾಡಿಕೊಳ್ಳೋದು ಬಹಳ ಮಹತ್ವದದ ಬಹಳ ಚಾಣಕ್ಷತನದಿಂದ ಬಹಳ ಅರಿವಿನಿಂದ ಜ್ಞಾನದಿಂದ ನಾವು ಗುರುವನ್ನು ಆಯ್ಕೆ ಮಾಡಿಕೊಳ್ಬೇಕು ಸಿಕ್ಕವರೆಲ್ಲ ಗುರು ಆಗಲ್ಲ ಕಾವಿ ತೊಟ್ಟವರೆಲ್ಲ ಗುರು ಅಲ್ಲ ಕೂದಲು ಬಿಟ್ಟವರೆಲ್ಲ ಗುರು ಅಲ್ಲ ಕೇಶ ಲೋಚನ ಮಾಡಿಕೊಂಡವರೆಲ್ಲ ಗುರು ಅಲ್ಲ ಗುರು ಅಂದರೆ ಅವನಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಗುಣ ಇರಬೇಕು ಅಂಥ ವಿಶೇಷವಾಗಿರ್ತಕ್ಕಂಥ ಅವರ ಮನಸ್ಸಿರಬೇಕು ಅದಕ್ಕೆ ಹೇಳ್ತಾರೆ ಗುರು ಆಯ್ಕೆ ಮಾಡಬೇಕಾದ್ರೆ ಬಹಳ ಅರಿವಿನಿಂದ ಆಯ್ಕೆ ಮಾಡ್ಕೋಬೇಕು ಪಾನಿ ಪೀನ ಚಾನಕೆ ಗುರು ಮಾನ
ಜಾನಕಿ ಅಂತ. ಎಲ್ಲರನ್ನ ನಾವು ಗುರು ಅಂತ ಸ್ವೀಕಾರ ಮಾಡಬಾರದು. ಗುರುವನ್ನು ಸ್ವೀಕಾರ ಮಾಡಬೇಕಾದ್ರೆ ಸಹ ನಾವು ಬಹಳ ವಿಚಾರ ಮಾಡಿ ಗುರುವಿಗೆ ನಾವು ಸ್ವೀಕಾರ ಮಾಡಬೇಕು. ಅಂತ ಗುರುವಿಗೆ ನಾವು ಸ್ವೀಕಾರ ಮಾಡಿದಾಗ ಮಾತ್ರ ಅವನ ಮಾರ್ಗದರ್ಶನದಲ್ಲಿ ನಾವು ನಡೆದೀವಿ ಅಂದ್ರೆ ನಾವು ಮುಕ್ತಿ ಪಥಕ್ಕೆ ಹೋಗಲಿಕ್ಕೆ ಸಾಧ್ಯ ಅದ. ಅಂತ ಗುರು ಯಾರು ಇರ್ತಾರೆ ಅಂದ್ರೆ ಗುರು ಗುರುಲಿಂಗ ದೇವರು ಇರ್ತಾ ಇದ್ದಾರೆ. ಆ ಗುರುವಿನ ಸನ್ನಿಧಿಯಲ್ಲಿ ಓಂಕಾರ ಶೆಟ್ಟಿ ಲಿಂಗಮ್ಮ ತಾಯಿ ಬಂದು ಕುಳಿತು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ತಮ್ಮ ಅಳಲನ್ನು ತೋಡ್ಕೊಂಡು ಲಿಂಗಮ್ಮ ತಾಯಿ ತನಗೆ ಬಿದ್ದ ಕನಸನ್ನು ಹೇಳ್ತಾ ಇದ್ದಾಳೆ. ಆ ಕನಸು ಏನಿತ್ತು, ಆ ಕನಸಿನ ಮರ್ಮ ಏನು, ಗುರು ಗುರುಲಿಂಗ ದೇವರು ಆಕೆಗೆ ಯಾವ ರೀತಿ ಹರಿಸ್ತಾ ಇದ್ದಾರೆ ಅನ್ನೋದನ್ನು ನಾವು ನಾಳೆ ದಿವಸ ನೋಡೋಣ. ಇಲ್ಲಿವರೆಗೆ ನನ್ನ ಎರಡು ಮಾತುಗಳಿಗೆ ಮಂಗಳ ಹಾಡ್ತೀನಿ. ಎಲ್ಲರಿಗೂ ಶರಣು ಶರಣಾರ್ಥಿ.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿ ವೀಕ್ಷಿಸುತ್ತಿರುವ ಎಲ್ಲ ಶರಣ ಬಂಧುಗಳಲ್ಲಿ ಅನಂತ ಶರಣು ಶರಣಾರ್ಥಿಗಳು. ಲಿಂಗಮ್ಮ ತಾಯಿ ಓಂಕಾರ ಶೆಟ್ಟಿ ಗುರು ಆಗಿರತಕ್ಕಂತ ಗುರುಲಿಂಗ ದೇವರು. ಸಾತ್ವಿಕತೆಯೇ ಮೂರ್ತಿವೆತ್ತಂತೆ ಕರುಣಾಮಯಿ ಪ್ರೇಮಮಯಿ ಆಗಿರುವ ಗುರುಲಿಂಗ ದೇವರ ಹತ್ರ ಅವರ ಸನ್ನಿಧಿಯಲ್ಲಿ ಬರ್ತಾ ಇದ್ದಾರೆ. ಬಂದು ಭಕ್ತಿ ಭಾವದಿಂದ ಅವರ ಮುಂದೆ ಕುಳಿತುಕೊಳ್ತಾ ಇದ್ದಾರೆ. ಆವಾಗ ಓಂಕಾರ ಶೆಟ್ಟಿ ಹೇಳ್ತಾ ಇದ್ದಾರೆ, ಲಿಂಗಮ್ಮ ತಾಯಿ ಆಕೆಗೆ ಲಿಂಗಮ್ಮನಿಗೆ ಬಹಳ ಮಗುವಿಗಾಗಿ ಕಾತರಿಸ್ತಾ ಇದ್ದಾಳೆ, ಹಂಬಲಿಸ್ತಾ ಇದ್ದಾಳೆ ಅನ್ನುವುದನ್ನು ಹೇಳ್ತಾ ಇದ್ದಾರೆ. ನಂತರ ಲಿಂಗಮ್ಮ ತಾಯಿ ಗುರುವಿಗೆ ಹೇಳ್ತಾ ಇದ್ದಾರೆ, ಏನು ಅಂದರೆ ಆಕೆಗೆ ಒಂದು ರಾತ್ರಿಗೆ ವಿಚಿತ್ರವಾಗಿರ್ತಕ್ಕಂಥ ಕನಸು ಬೆಂದಿರ್ತದೆ. ಆ ಕನಸು ಗುರುಗಳ ಹತ್ರ ಹೇಳ್ತಾ ಇದ್ದಾಳೆ, ಗುರುಗಳೇ ನನಗೆ ರಾತ್ರಿ ಒಂದು ಕನಸಾಯಿತು. ಏನಾಯಿತು ಕನಸಿನಲ್ಲಿ ಅಂದರೆ, ಪರಶಿವನ ಮುಡಿಯಿಂದ ಒಂದು ಹೂವು ಅದು ನನ್ನ ಮಡಿಲಿಗೆ ಬಂದು ಬಿತ್ತು. ಮಡಿಲಿಗೆ ಬಂದು ಬಿದ್ದಾಗ ನಾನು ಪ್ರೀತಿಯಿಂದ ಆ ಹೂವನ್ನು ಎತ್ತುಕೊಂಡೆ. ಸ್ವಲ್ಪ ಹೊತ್ತಿನಲ್ಲೇ ಮತ್ತೆ ಪರಶಿವ ಆ ಹೂವು ನನ್ನದು, ಅದು ನನಗೆ ಕೊಡುವಂತ ಬಲವಂತವಾಗಿ ನನ್ನಿಂದ ಕಸಿದುಕೊಂಡ. ಆವಾಗ ತಾವು ಅಲ್ಲೇ ನಿಂತಿದ್ರಿ, ತಾವು ಸಹ ಹೇಳಿದ್ರಿ ಅದು ಪರಶಿವನ ಮೀಸಲು ಕುಸುಮ, ಆ ಪರಶಿವನಿಗೆ ಅರ್ಪಿಸು ಅಂತ ತಿಳ್ಕೊಂಡು ತಾವು ಹೇಳ್ತಾ ಇದ್ದೀರಿ. ಅದು ಸ್ವಲ್ಪ ಹೊತ್ತಿನಲ್ಲಿ ನನಗೆ ಎಚ್ಚರವಾಯಿತು. ಇದು ಏನು ಗುರುಗಳೇ, ಇದು ಏನು ಕನಸು ಬಿತ್ತು ನನಗೆ ಅಂತ ಹೇಳ್ತಾ ಇದ್ದಾಳೆ. ಆವಾಗ ಗುರುಗಳು ಬಹಳ ಸಂತೋಷದಿಂದ ನೆನಪಿಸ್ಕೊಳ್ತಾ ಇದ್ದಾರೆ. ಗುರುಲಿಂಗದೇವರು ಕಲ್ಯಾಣಕ್ಕೆ ಹೋದಾಗ ಗುರು ಬಸವಣ್ಣನವರು ಹೇಳಿರ್ತಾರೆ, ಮಹಾತ್ಮರೇ ನಿಮ್ಮ ಕಡೆ ಅಂದರೆ ನಿಮ್ಮ ಊರಲ್ಲಿ ಪರಶಿವನ ಚಿತ್ಕಳೆಯೊಂದು ಧರೆಗೆ ಇಳಿಯುವ ಸೂಚನೆ ನನಗೆ ಗೊತ್ತಾಗ್ತಾ ಇದೆ. ಆ ಒಂದು ಚಿತ್ಕಳೆಗೆ ಗುರು ಆಗುವಂಥ ಸೌಭಾಗ್ಯ ತಮಗೆ ದೊರೆಯಲಿದೆ ಅಂತೇಳ್ಕೊಂಡು ಗುರು ಬಸವಣ್ಣನವರು ಹೇಳಿ ಅವರು ವಿಭೂತಿಯನ್ನು ಕೊಟ್ಟಿರ್ತಾರೆ. ಆ ಚಿತ್ಕಳೆ ಆ ಧರೆಗೆ ಇಳಿದ ಮೇಲೆ ಈ ವಿಭೂತಿಯನ್ನು ಆ ಮಗುವಿಗೆ ಧಾರಣೆ ಮಾಡಿರಿ ಅಂತೇಳಿ ಅದನ್ನು ನೆನೆಸ್ಕೊಂಡು ಗುರುಲಿಂಗದೇವರು ಲಿಂಗಮ್ಮ ತಾಯಿ ಹೇಳ್ತಾ ಇದ್ದಾರೆ, ಲಿಂಗ ನೋಡು ತಾಯಿ, ಈ ಕನಸು ಸಾಮಾನ್ಯ ಅಲ್ಲ. ಈ ಕನಸು ಸಾಕಾರವಾಗ್ತಕ್ಕಂಥ ಒಂದು ಮುನ್ಸೂಚನೆ. ಏನು ಅಂದರೆ ಆ ಪರಶಿವನ ಚಿತ್ಕಳೆಯೇ ಈ ನಿಮ್ಮ ಚಿದ್ಗರ್ಭದಿಂದ ಧರೆಗೆ ಇಳಿಯುವ ಸೂಚನೆಯೇ ಅದು ಅದ. ಅದಕ್ಕೆ ಗುರು ಬಸವಣ್ಣನವರು ಹೇಳಿರುವುದು ಅದು ಈಗ ನಿಮ್ಮ ಮುಖಾಂತರ ಸಾಕಾರವಾಗಲಿದೆ ಏನೋ ಅಂತ ನನಗೆ ಅನ್ನಿಸ್ತಾ ಇದೆ ಅಂತೇಳ್ಕೊಂಡು ಗುರು ಬಸವಣ್ಣನವರು ಗುರುಲಿಂಗದೇವರು ಬಹಳ ಒಂದು ಹರ್ಷೇತರಾಗಿ ಆ ಒಂದು ದಂಪತಿಗಳಿಗೆ ಹರ್ಷಿಸಿ ಅವರಿಗೆ ಕಳಿಸ್ಕೊಡ್ತಾ ಇದ್ದಾರೆ. ಇತ್ತ ಕಡೆ ಲಿಂಗಮ್ಮ ತಾಯಿ ಬರ್ತಾ ಇದ್ದಾಳೆ ಮನೆಗೆ. ದಂಪತಿಗಳು ದಿನನಿತ್ಯದ ಹಾಗೆ ಗುರು ಸೇವೆ, ಗುರುವಿನ ಸ್ಮರಣೆ, ಅವರು ಗುರುವಿನಿಂದ ಲಿಂಗ ದೀಕ್ಷೆಯನ್ನು ಪಡೆದಿರ್ತಾರೆ. ದಿನ ಲಿಂಗ ಪೂಜೆಯನ್ನು ಮಾಡುವಂಥದ್ದು ಅಷ್ಟೇ ಅಲ್ಲ, ಆ ಊರಲ್ಲಿ ಗುರುಲಿಂಗ ದೇವರ ಜೊತೆಯಲ್ಲಿ ಕಲ್ಯಾಣದಿಂದ ಚರಜಂಗಮರು ಬಂದಿರ್ತಾರೆ. ಅವರು ಊರಲ್ಲೆಲ್ಲ ವಚನಗಳನ್ನು ಬಿತ್ತರಿಸ್ತಾ ಇದ್ದಾರೆ ಹಾಡಿನ ಮುಖಾಂತರ. ಆ ವಚನಗಳೆಲ್ಲ ಕೇಳಿ ಆನಂದ ಪಡಿತಾ ಇದ್ದಾಳೆ. ಅಷ್ಟೇ ಅಲ್ಲದೇ ಆ ವಚನಗಳ ತಾಡೋಲೆಯನ್ನು ತಗೊಂಡು ಆಕೆ ಆ ವಚನವನ್ನು ಅಧ್ಯಯನ ಮಾಡ್ತಾ ಇದ್ದಾಳೆ. ಇಂತಹ ಸಮಯದಲ್ಲಿ ಆ ಒಂದು ಆಕೆಯ ಮಾತೃತ್ವ, ಆಕೆಯ ಹಂಬಲದ ಕೂಗು ಪರಮಾತ್ಮನಿಗೆ ಕೇಳಿಸಿತೋ ಅಥವಾ ಗುರುವಿನ ಒಂದು ಆಶೀರ್ವಾದ ಫಲಿಸಿತೋ, ಆ ಒಂದು ಚಿತ್ಕಳೆ ಈ ಧರೆಗೆ ಇಳಿಯುವ ಒಂದು ಸಮಯ ಬಂತೋ ಏನೋ ಎನ್ನುವ ಹಾಗೆ ಲಿಂಗಮ್ಮ ತಾಯಿ ಗರ್ಭವತಿ ಆಗ್ತಾ ಇದ್ದಾಳೆ. ಲಿಂಗಮ್ಮ ತಾಯಿ ಯಾವಾಗ ಆ ಒಂದು ಲಿಂಗಮ್ಮ ತಾಯಿ ಗರ್ಭದಲ್ಲಿ ಈ ಒಂದು ಶಿವನ ಚಿತ್ಕಳೆಯ ಪಿಂಡ ಮೂಡ್ತೋ ಆವಾಗಲಿಂದ ಲಿಂಗಮ್ಮ ತಾಯಿಯ ಜೀವನದಲ್ಲಿ ಪರಿವರ್ತನೆ ಆಗಲಿಕ್ಕೆ ಶುರು ಆಗ್ತದೆ. ಆಕೆಯ ಹಾವ ಭಾವ, ಆಕೆಯ ಇರುವಿಕೆ, ಆಕೆಯ ಊಟ ಎಲ್ಲದರಲ್ಲೂ ವಿಶೇಷವಾಗಿರುವಂಥ ಪರಿವರ್ತನೆ ಆಗುವುದನ್ನು ನೋಡ್ತಾ ಇದ್ದೀವಿ. ಆಕೆ ದಿನನಿತ್ಯ ಲಿಂಗ ಪೂಜೆ ಮಾಡುವುದು, ಧ್ಯಾನ ಮಾಡುವುದು, ಜಂಗಮನ ಮುಖಾಂತರ ತಾಡೋಲೆಗಳನ್ನು ತರಿಸಿ ಅದನ್ನು ಅಧ್ಯಯನ ಮಾಡೋದು, ಅದು ತನಗೆ ತಿಳಿಯದೇ ಇದ್ದಾಗ ಓಂಕಾರ ಶೆಟ್ಟಿಯಿಂದ ಅಥವಾ ಗುರುಗಳಿಂದ ಆ ಒಂದು ವಚನವನ್ನು ತಿಳಿದು ತಾನು ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು. ಹೀಗೆ ದಿನನಿತ್ಯ ಅವಳ ಜೀವನ ನಡೀತಾ ಇದೆ. ಅವಳಿಗೆ ಇವಾಗ ಇನ್ನೇನು ಸ್ವಲ್ಪ 4 ತಿಂಗಳು 5 ತಿಂಗಳು ಆದಮೇಲೆ ಇನ್ನಷ್ಟು ಆಕೆ ಅಂತರ್ಮುಖಿ ಆಗ್ತಾ ಇದ್ದಾಳೆ. ಯಾವುದರಲ್ಲೂ ಹೊರಗಿನ ವ್ಯವಹಾರದಲ್ಲಿ ಆಸಕ್ತಿ ಇಲ್ಲ. ಉಡೋದರಲ್ಲಿ, ತೊಡೋದರಲ್ಲಿ, ತಿನ್ನೋದರಲ್ಲಿ, ಓಡಾಡೋದರಲ್ಲಿ ಯಾವುದರಲ್ಲಿಯೂ ಆಸಕ್ತಿ ಇಲ್ಲ.
ಆಕೆ ಗರ್ಭದಲ್ಲಿ ಮೂಡಿರುವಂಥ ಆ ಒಂದು ಪಿಂಡದ ಪರಿಣಾಮವೋ ಏನು, ಆಕೆ ಸ್ವಭಾವ ಬಹಳ ಸಾತ್ವಿಕವಾಗಿ ಪರಿವರ್ತನೆ ಆಗ್ತಾ ಇರ್ತದೆ, ಆದಷ್ಟು ಆಕೆ ಅಂತರ್ಮುಖಿ ಆಗ್ತಾ ಹೋಗ್ತಾಳೆ. ಸಾತ್ವಿಕ ಊಟ, ಸಾತ್ವಿಕ ನೋಟ, ಸಾತ್ವಿಕ ಮಾತುಗಳನ್ನು ಕೇಳುವುದು, ಸಾತ್ವಿಕ ಒಂದು ಪುಸ್ತಕಗಳನ್ನು ಓದುವುದು, ಇದೇ ಧ್ಯಾನ ಮಾಡುವುದರಲ್ಲೇ ಆಕೆ ಹೆಚ್ಚಿನ ಸಮಯವನ್ನು ಕಳೀತಾ ಇದ್ದಾಳೆ. ಅದೇ ರೀತಿ ಗರ್ಭದಲ್ಲಿ ಮಗು ಇದ್ದಾಗೆ ಆ ತಾಯಿ ಯಾವ ರೀತಿ ಆಕೆ ನಡವಳಿಕೆ ಇರ್ತದೋ, ಆಕೆ ಯಾವ ರೀತಿ ವಿಚಾರಗಳಿರ್ತವೋ, ಆಕೆ ಯಾವ ರೀತಿ ಸ್ವಭಾವ ಇರ್ತದೋ, ಆಕೆಯ ಊಟ ಪ್ರತಿಯೊಂದು ಆ ಮಗುವಿನ ಮೇಲೆ ಅದು ಪ್ರಭಾವ ಬೀರಲಿಕ್ಕೆ ಶುರು ಆಗ್ತಾ ಇದೆ. ಇದು ವೈಜ್ಞಾನಿಕವಾಗಿರ್ತಕ್ಕಂಥ ಸತ್ಯ. ತಾಯಿ ಹೇಗಿರ್ತಾಳೋ ಮಗು ಹಾಗೆ ಬೆಳೀತಾ ಇದೆ. ಅದಕ್ಕೆ ಹೇಳ್ತಾರೆ, ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು ಎನ್ನುವ ಹಾಗೆ. ಯಾಕೆಂದರೆ ಮಗು ಅಂದರೆ ಸಾಮಾನ್ಯ ಅಲ್ಲ, ಅದು ಪರಮಾತ್ಮನ ಸ್ವರೂಪ. ಆ ಪರಮಾತ್ಮನ ಸ್ವರೂಪವಾಗಿ ನಮ್ಮಿಂದ ಈ ಧರೆಗೆ ಬರ್ತಾ ಇದೆ ಮಗು. ಅದು ಕೇವಲ ನಮ್ಮ ಮಗುವಲ್ಲ, ಅದು ಪರಮಾತ್ಮನ ಸ್ವರೂಪನೇ. ಅದು ನಮ್ಮ ಮುಖಾಂತರ ಧರೆಗೆ ಬರ್ತಾ ಇದೆ. ಅಂತಹ ಒಂದು ಮಗುವನ್ನು ನಾವು ಯಾವ ರೀತಿ ಬೆಳೆಸಬೇಕು? ಅದು ಗರ್ಭದಲ್ಲಿರುವಾಗಲೇ ಮಗುವಿನ ಮಿದುಳು 80% ಬೆಳೆದಿರ್ತದಂತೆ. 80% ವಿಕಾಸವಾಗಿರ್ತದೆ ತಾಯಿ ಗರ್ಭದಲ್ಲಿರುವಾಗಲೇ. ಅದಕ್ಕೆಲೇ ತಾಯಿ ಯಾವ ರೀತಿ ವಿಚಾರ ಮಾಡ್ತಾಳೋ ಆ ಮಗು ಆ ರೀತಿ ಬೆಳೀತಾ ಇದೆ. ಅದಕ್ಕಲೇ ಗರ್ಭದಲ್ಲಿರುವಾಗ ತಾಯಿ ಒಳ್ಳೆಯ ಪುಸ್ತಕಗಳನ್ನು ಓಡೋದು, ಒಳ್ಳೆಯ ವಿಚಾರಗಳನ್ನು ಮಾಡೋದು, ಆದಷ್ಟು ಸತ್ಸಂಗದಲ್ಲಿ ಕೂಡೋದು, ಒಳ್ಳೆಯ ಮಾತುಗಳನ್ನು ಕೇಳ್ತಾ ಕೇಳ್ತಾ ಹೋದಾಗ ಆ ಒಂದು ಮಗುವಿನ ಮೇಲೆ ಅದು ಪರಿಣಾಮ ಬೀರಲಿಕ್ಕೆ ಸಾಧ್ಯ ಇದೆ. ಮಗುವಿನ ಬುದ್ಧಿ ಹೇಗೆ ವಿಕಾಸವಾಗ್ತಾಯಿದೆ? ಯಾಕೆಂದರೆ ಮೈಂಡ್ ಅಂದರೆ ಮನುಷ್ಯ. ಯಾವಾಗ ಈ ಬುದ್ಧಿ ವಿಕಾಸ ಆಗ್ತದೋ ಅದು ನಿಜವಾಗಲೂ ಅದು ಒಳ್ಳೆಯ ಮಗುವಾಗಿ ಜನಿಸಲಿಕ್ಕೆ ಸಾಧ್ಯ ಇದೆ. ಮಗುವಿನ ಬುದ್ಧಿ ಹೇಗೆ ವಿಕಾಸವಾಗ್ತಾ ಇದೆ ಅಂದರೆ, ಒಳ್ಳೆಯ ಪುಸ್ತಕಗಳನ್ನು ಓದೋದು, ಒಳ್ಳೆಯ ಸಂಗೀತಗಳನ್ನು ಕೇಳುವುದು, ಒಳ್ಳೆಯ ಮಾತುಗಳನ್ನು ಕೇಳ್ತಾ ಕೇಳ್ತಾ ಆ ತಾಯಿಯ ಮುಖಾಂತರ ಆ ಮಗುವಿನ ಒಂದು ಬುದ್ಧಿ ಬೆಳವಣಿಗೆ ಆಗ್ತಾ ಇದೆ, ಬುದ್ಧಿ ವಿಕಾಸವಾಗ್ತಾ ಇದೆ. ಅದಕ್ಕಲೇ ತಾಯಿ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ, ಒಳ್ಳೆಯ ಮಗುವನ್ನು ಈ ಜಗತ್ತಿಗೆ ಕೊಡುವುದರಲ್ಲಿ. ಮಗು ಕೇವಲ ನಮ್ಮ ಸ್ವತ್ತಲ್ಲ, ಇಡೀ ಅದು ಸಮಾಜದ ಸ್ವತ್ತು. ಅದಕ್ಕೆ ಒಳ್ಳೆಯ ಮಕ್ಕಳನ್ನು ನಾವು ಪಡಿಬೇಕು ಆದರೆ ಮೊದಲು ನಾವು ಒಳ್ಳೆಯ ಸಂಸ್ಕಾರಯುತರಾಗಿರಬೇಕು. ನಮ್ಮ ನಡೆ ನುಡಿ ಒಳ್ಳೆಯ ಸಂಸ್ಕಾರಯುತವಾಗಿರ್ತಕ್ಕಂಥ ನಡೆಯಾಗಿರಬೇಕು. ಸಾತ್ವಿಕವಾಗಿರ್ತಕ್ಕಂಥ ನುಡಿ ನಮ್ಮದಾಗಿರಬೇಕು. ಒಂದು ಮಗು ಬೆಳಿಬೇಕು ಆದರೆ ಅದು 50% ತನ್ನ ತಾಯಿಯಿಂದ, 50% ಅದು 30% ಸುತ್ತಲಿನ ಒಂದು ವಾತಾವರಣದಿಂದ, ಕೇವಲ 20% ಅದು ತನ್ನ ಸ್ವಂತ ತಾನೇ ಬೆಳೀತಾ ಇದೆ. ಹೀಗೆ ಅದು ಪರಿಪೂರ್ಣವಾಗಿ ಬೆಳೀಬೇಕು ಅಂದರೆ ತಾಯಿಯ ಸುತ್ತಮುತ್ತಲಿನ ಜನರ ಎಲ್ಲರ ಪ್ರಭಾವ ಆ ಮಗುವಿನ ಮೇಲೆ ಆಗ್ತಾ ಇದೆ. ಅದಕ್ಕೆ ಹೇಳ್ತಾರೆ, ನಾವು ಹೇಗಾದರೂ ಇರಲಿ ನಮ್ಮ ಮಕ್ಕಳು ಒಳ್ಳೆಯವರಾಗಿ ಹುಟ್ಟಲಿ ಅಂದರೆ ಸಾಧ್ಯ ಇಲ್ಲ. ಕುಟುಂಬದಲ್ಲಿ ಎಲ್ಲರ ಸಹಕಾರ ಆ ಗರ್ಭಿಣಿ ತಾಯಿಗೆ ಬೇಕು. ಎಲ್ಲರ ಪ್ರೀತಿ ವಾತ್ಸಲ್ಯ ಅದನ್ನು ತಾಯಿ ಮುಖಾಂತರ ಆ ಮಗು ಪಡೀತಾ ಇದೆ. ಅದಕ್ಕೆ ಗರ್ಭಿಣಿ ತಾಯಿಗೆ ಯಾವುದೇ ಒಂದು ಟೆನ್ಷನ್, ಯಾವುದೇ ಒಂದು ಒತ್ತಡ ಇರಲಾರದಾಗೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಇಡೀ ಕುಟುಂಬದವರ ಮೇಲೆಲ್ಲ ಇದೆ. ಸುತ್ತಮುತ್ತಲಿನ ಎಲ್ಲ ಪರಿಸರ ಎಲ್ಲ ಜನರ ಮೇಲೆ ಆ ಜವಾಬ್ದಾರಿ ಇದೆ. ಕುಟುಂಬದ ಜನರು ಆ ತಾಯಿಗೆ ಬಹಳ ಪ್ರೀತಿ ಪ್ರೇಮ ಕಾಳಜಿಯಿಂದ ನಾವು ನೋಡ್ಕೊಂಡಿವಿ ಅಂದ್ರೆ ಆ ಒಳ್ಳೆ ಮಗು ಹುಟ್ಟಲಿಕ್ಕೆ ಸಾಧ್ಯ ಇದೆ. ಆದರೆ ನಮ್ಮದು ಹೆಂಗದ ಅಂದ್ರೆ, ಸೊಸೆ ಹೆಂಗಾರ ಇರಲಿ ಮೊಮ್ಮಕ್ಕಳು ಮಾತ್ರ ಚೆಂದ ಹುಟ್ಟಲಿ ಅಂತೀವಿ. ಇದು ಹೇಗೆ ಸಾಧ್ಯ ಆಗ್ಲಿಕ್ಕೆ ಸಾಧ್ಯ? ತಾಯಿ ಚೆನ್ನಾಗಿದ್ದರೆ ಒಳ್ಳೆ ಮಗು ಹುಟ್ಟಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ತಾಯಿಗೆ ಬಹಳ ಪ್ರೀತಿಯಿಂದ ಕಾಳಜಿಯಿಂದ ಅವಳಿಗೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಸುತ್ತಮುತ್ತಲಿನ ಕುಟುಂಬದವರ ಪರಿಸರದ ಮೇಲಿದೆ. ಅದಕ್ಕೆ ತಾಯಿ ಒಳ್ಳೆ ವಿಚಾರವಂತಳಾಗಿ ಒಳ್ಳೆ ಮಗು ಜಗತ್ತಿಗೆ ಕೊಡುವಂಥ ಜವಾಬ್ದಾರಿ ತಾಯಿ ಮೇಲಿದೆ. ತಾಯಿ ಒಳ್ಳೆ ಪೌಷ್ಟಿಕ ಆಹಾರ ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡೋದು, ಒಳ್ಳೆ ವಿಚಾರಗಳನ್ನು ಕೇಳ್ತಾ ಕೇಳ್ತಾ ಒಳ್ಳೆ ಸಂಸ್ಕಾರಯುತ ಮಗುವಿಗೆ ಆಕೆ ಜನ್ಮ ಕೊಡಲಿಕ್ಕೆ ಸಾಧ್ಯ ಇದೆ. ಮುಂಜಾನೆ ಎದ್ದ ತಕ್ಷಣವೇ ಒಳ್ಳೆ ಮಹಾತ್ಮರ ಸಂತರ ಒಂದು ಭಾವಚಿತ್ರಗಳನ್ನು ನಾವು ಗರ್ಭಿಣಿ ತಾಯಿ ನೋಡಬೇಕು. ಯಾವಾಗ ನಾವು ಏನನ್ನು ನೋಡ್ತೀವೋ ಅದರಂತೆ ನಮ್ಮ ಮನಸ್ಸಾಗ್ತದೆ. ಅದಕ್ಕೆ ಆದಷ್ಟು
ಗರ್ಭಿಣಿಯರು ಒಳ್ಳೆಯ ಭಾವಚಿತ್ರಗಳನ್ನು ಅಂದರೆ ನಿಸರ್ಗದ ಮಹಾತ್ಮರ ಶರಣರ ಸಂತರ ದೇಶಪ್ರೇಮಿಗಳ ಇಂಥ ಭಾವಚಿತ್ರಗಳನ್ನು ನೋಡ್ತಾ ನೋಡ್ತಾ ಹೋದಾಗ ಅವಳ ಮನಸ್ಸು ಆ ರೀತಿ ಆಗ್ತಾ ಇದೆ. ಅವಳ ಮನಸ್ಸಿನ ಮುಖಾಂತರ ಆ ಮಗು ಬೆಳೀತಾ ಇದೆ. ಅದಕ್ಕೆ ತಾಯಿಯ ಒಂದು ಪ್ರತಿಯೊಂದು ಒಂದು ಆಚಾರ ವಿಚಾರ ಹಾವ ಭಾವ ಆ ಮಗುವಿನ ಮೇಲೆ ಬಹಳ ಪರಿಣಾಮ ಬೀಳ್ತಾ ಇದೆ. ಆ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ. ಅದಕ್ಕೆಂತಲೇ ಗುರು ಬಸವಣ್ಣನವರು ಅದ್ಭುತವಾಗಿರ್ತಕ್ಕಂಥ ಒಂದು ಧರ್ಮವನ್ನು ಕೊಟ್ಟಿದ್ದಾರೆ. ನಮ್ಮ ಧರ್ಮದಲ್ಲಿ ಏನಿದೆ ಅಂದರೆ ಮಗು 8ನೇ ತಿಂಗಳಿಗೆ ತಾಯಿ ಗರ್ಭದಲ್ಲಿರುವಾಗಲೇ ಆ ಮಗುವಿಗೆ ಒಂದು ದೀಕ್ಷಾ ಸಂಸ್ಕಾರ ಕೊಟ್ಟು ಒಳ್ಳೆ ಸಂಸ್ಕಾರಯುತ ಮಗು ಜನ್ಮಿಸಲಿ ಅಂತ ತಿಳ್ಕೊಂಡು ಆ ಮಗುವಿಗೆ ಗರ್ಭದಲ್ಲಿರುವಾಗಲೇ ಸಂಸ್ಕಾರ ಕೊಡುವಂಥ ಒಂದು ವೈಜ್ಞಾನಿಕವಾಗಿರತಕ್ಕಂಥ ಪದ್ಧತಿ ಗುರು ಬಸವಣ್ಣನವರು ಅವತ್ತಲೇ 12ನೇ ಶತಮಾನದಲ್ಲಿ ಕೊಡ್ತಾ ಇದ್ದಾರೆ. ಅದಕ್ಕೆ ಲಿಂಗವಂತ ಧರ್ಮದಲ್ಲಿ ಬಸವ ಧರ್ಮದಲ್ಲಿ ತಾಯಿ 8 ತಿಂಗಳು ಗರ್ಭಿಣಿ ಇರುವಾಗಲೇ ಆ ಒಂದು ಗರ್ಭಕ್ಕೆ ಲಿಂಗ ಧಾರಣೆ ಮಾಡ್ತಕ್ಕಂಥ ಸಂಸ್ಕಾರ ಅತಿ ಅವಶ್ಯವಾಗಿರುವಂಥದ್ದು. ನಾವು ನೋಡ್ತಾ ಇದ್ದೀವಿ ಚನ್ನಬಸವಣ್ಣನವರು ಎಂತಹ ಒಬ್ಬ ಜ್ಞಾನಿ, ಹುಟ್ಟುತ್ತಲೇ ಪರಿಮಳ ಜ್ಞಾನದ ಪರಿಮಳವನ್ನು ಬೀಸುವಂಥ ಜ್ಞಾನದ ಮೇರು ಪರ್ವತ, ಅವಿರಳ ಜ್ಞಾನಿ, ಷಟಸ್ಥಲ ಜ್ಞಾನಿ, ಹುಟ್ಟುತ್ತಲೇ ಪರಿಮಳ ಬೀಸುವಂಥ ಬೆತ್ತದೇ ಬೆಳೆಯದೆ ಹೆಬ್ಬೆರಸಿನ ರಾಶಿ ನೋಡ. ಹಾಗೆ ಚನ್ನಬಸವಣ್ಣನವರು ಅವಿರಳ ಜ್ಞಾನಿಯಾಗಿ ಬೆಳಿಬೇಕು, ಸಣ್ಣ ವಯಸ್ಸಿನಲ್ಲೇ ಇಂಥ ಒಂದು ಅಸಾಮಾನ್ಯ ಜ್ಞಾನ ಪಡಿಬೇಕು ಅಂದರೆ ಅವ್ರು ಹೇಳ್ತಾ ಇದ್ದಾರೆ ಚನ್ನಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ, ಕೆಡುವುದೇ ಗುರುವಿನ ಉಪದೇಶವು ಪಿಂಡವು. ಎಷ್ಟು ಚಂದ ಹೇಳ್ತಾ ಇದ್ದಾರೆ ನೋಡ್ರಿ, ಕೆಡುವುದೇ ಗುರುವಿನ ಉಪದೇಶವು ಪಿಂಡವು, ಮರೆಯುವುದೇ ಶಿವಜ್ಞಾನವು. ನೀವು ನಾನು ಹೊಟ್ಟೆಯಲ್ಲಿದ್ದಂದು ವಿಭೂತಿಯ ಪಟ್ಟವ ಕಟ್ಟಿದಂದೇ ಅನುಗ್ರಹವಾಯಿತು ಕೂಡಲ ಚನ್ನ ಸಂಗಮ ದೇವ. ಹೇಳ್ತಾ ಇದ್ದಾರೆ ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ನನಗೆ ಮಂತ್ರ ಉಪದೇಶವಾಯಿತು, ನನಗೆ ಲಿಂಗ ದೀಕ್ಷೆ ಆಯಿತು ಅನ್ನೋದನ್ನು ಇಲ್ಲಿ ಚನ್ನಬಸವಣ್ಣನವರು ಹೇಳ್ತಾ ಇದ್ದಾರೆ. ಅದಕ್ಕೆಂತಲೇ ಆ ಒಂದು ಲಿಂಗ ದೀಕ್ಷೆ ಪರಿಣಾಮವೋ ಏನೋ ಆ ಒಂದು ಚನ್ನಬಸವಣ್ಣನವರು ಇಂಥ ಒಂದು ಮಹಾಜ್ಞಾನಿಯಾಗಿ ಹೊರಹೊಮ್ಮತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ ಆ ತಾಯಿ ಹೇಗೆ ಬೆಳೀತಾಳೋ ಆ ಮಗುನೂ ಹಾಗೆ ಬೆಳೀತಾ ಇದೆ. ಅದಕ್ಕೆ ತಾಯಿ ಮತ್ತು ಮಗುವಿನ ಸಂಬಂಧ ಅದು ಅವಿನಾಭಾವ ಸಂಬಂಧ. ಅದಕ್ಕೆ ಬಹಳಷ್ಟು ಘಟನೆಗಳನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಸಲ ಒಬ್ಬ ಮಗ ಒಬ್ಬ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ, ಭಾಳ ದೊಡ್ಡ ಹುದ್ದೆಯಲ್ಲಿರ್ತಾನೆ. ಆದರೆ ಯಾವಾಗಲೂ ರಾತ್ರಿ ಆಯ್ತಂದ್ರೆ ಭಾಳ ಅಂಜಿಸಿರ್ತಾನವ. ಎಲ್ಲರಿಗೂ ಆಶ್ಚರ್ಯ ಅನ್ನಿಸ್ತದ, ಇಷ್ಟೊಂದು ಜ್ಞಾನಿಯದನ, ಇಷ್ಟೊಂದು ಧೈರ್ಯವಂತ ಅದನ, ಇಷ್ಟೊಂದು ಬುದ್ಧಿವಂತ ಅದನ, ಆದರೆ ಸಹ ರಾತ್ರಿ ಆಯ್ತಂದ್ರೆ ಯಾಕೆ ಹೆದರ್ತಾನ ಯಾರಿಗೂ ಅದು ಗೊತ್ತಾಗಲ್ಲ. ಆವಾಗ ಅವನಿಗೆ ಒಬ್ಬ ಮನೋವಿಜ್ಞಾನಿ ಹತ್ರ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಆ ಮನೋವಿಜ್ಞಾನಿ ಡಾಕ್ಟ್ರು ತಾಯಿಗೆ ಕೇಳ್ತಾರೆ, ಅಲ್ಲಮ್ಮ ತಾಯಿ, ಈ ಮಗ ನಿನ್ನ ಗರ್ಭದಲ್ಲಿರುವಾಗ ಅಂದ್ರೆ ನೀನು ಪ್ರೆಗ್ನೆಂಟ್ ಇದ್ದಾಗ ನೀನೇನಾದರೂ ಹೆದರ್ತಿದ್ದೇನು ಅಂತ ಕೇಳ್ತಾರೆ. ಆವಾಗ ತಾಯಿ ಹೇಳ್ತಾಳೆ, ಹೌದು ಡಾಕ್ಟ್ರೇ, ನಾನು ಇವ ನನ್ನ ಹೊಟ್ಟೆಯಲ್ಲಿದ್ದಾಗ ನಾನು ಗರ್ಭಿಣಿ ಇದ್ದಾಗ ನಮ್ಮ ಮನೆಯವ್ರಿಗೆ ಯಾವಾಗಲೂ ಹೊರಗೆ ಹೋಗ್ತಕ್ಕಂಥ ಕೆಲಸ ಇರ್ತಿತ್ತು. ಇವಾಗಲೂ ತಿಂಗಳದಾಗ 15 ದಿವಸ ಅವರ ಹೊರಗಡೆನೇ ಇರ್ತಿದ್ರು. ನಾನು ಕ್ವಾರ್ಟರ್ಸ್ನಲ್ಲಿ ಒಬ್ಬಕಿನ ಏಕಾಂತವಾಗಿರ್ತಾ ಇದ್ದೆ. ಅವಾಗ ನಾನು ಒಬ್ಬಳೇ ಇದ್ದಾಗ ರಾತ್ರಿ ಆಯ್ತಂದ್ರೆ ನನಗೆ ಭಯ ಶುರು ಆಗ್ತಿತ್ತು, ಆ ಭಯದಲ್ಲೇ ನಾನು ಆ ರಾತ್ರಿ ಕಳೀತಾ ಇದ್ದೆ ಅಂತ ತಿಳ್ಕೊಂಡು ಹೇಳ್ತಾಳೆ. ಅದಕ್ಕೆ ಡಾಕ್ಟ್ರ್ ಹೇಳ್ತಾರೆ, ನೋಡು ತಾಯಿ, ನೀನು ಈ ಮಗು ಗರ್ಭದಲ್ಲಿದ್ದಾಗ ಯಾವಾಗ ರಾತ್ರಿ ನೀನು ಹೆದರ್ತಾ ಇದ್ದೀಯಲ್ವೋ ಅದೇ ಗುಣ ಆ ಮಗುವಿಗೆ ಬಂದಿದೆ. ಅದಕ್ಕೆ ಈ ಮಗು ಇಷ್ಟು ದೊಡ್ಡವ ಆದರೂ ಸಹ ಇವತ್ತಿಗೂ ಅವ ಕತ್ತಲೆ ಅಂದರೆ ಹೆದರ್ತಾನೆ, ಯಾಕಂದರೆ ನಿನ್ನ ಗರ್ಭದಲ್ಲಿರುವಾಗ ನೀನು ಹೆದರ್ತಾ ಇದ್ದೀಯಲ್ಲ, ಅದೇ ಪರಿಣಾಮವಾಗಿ ಈ ಮಗ ಇವತ್ತು ಕತ್ತಲೆ ನೋಡಿದ್ರೆ ಹೆದರ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಇನ್ನೊಂದು ಘಟನೆ ಬರ್ತಾ ಇದೆ. ಏನಾಗಿತ್ತು ಅಂದರೆ ತಾಯಿ ಗರ್ಭಿಣಿ ಇರ್ತಾಳೆ, ಒಬ್ಬ ವಿದೇಶದಲ್ಲಿ ಇರ್ತಕ್ಕಂಥ ತಾಯಿ ಮಗುವಿನ ಒಂದು ಕತೆ. ಇದು ಜೀವಂತ ಕತೆ, ವಾಟ್ಸಪ್ನಲ್ಲಿ ಬಂದಿರುವಂಥದ್ದು. ಏನಾಗಿರ್ತದಂದರೆ ಆ ತಾಯಿ ಗರ್ಭವತಿ ಇರ್ತಾಳೆ, ಆಕೆ ಬಹಳ ತನಗಿಷ್ಟವಾಗಿರುವಂಥ ಹಾಡು ಯಾವಾಗಲೂ ಹಾಡ್ತಿರ್ತಾಳೆ ಆಕೆ. ಯಾವಾಗಲೂ ಆ ಹಾಡು ಹಾಡ್ತಾ ಹಾಡ್ತಾನೆ ಎಲ್ಲ ಕೆಲಸ ಮಾಡ್ತಿರ್ತಾಳೆ ಆಕೆ. ಅದು ಬಹಳ ಇಷ್ಟ ಆಗಿರ್ತದೆ ಆಕೆಗೆ ಹಾಡು. ಏನಾಗ್ತದೆ, 9 ತಿಂಗಳಾಗ್ತದೆ ಆ ಮಗು ಜನಿಸ್ತದೆ. ಯಾವಾಗ ಮಗು ಜನಿಸ್ತೋ ತಾಯಿ ತೀರು ಹೋಗ್ತಾಳೆ. ತಾಯಿ ತೀರು ಹೋಗ್ತಾಳೆ, ಆ ಮಗು ಬೆಳೀತದೆ. ಹೀಗೆ 8-9 ತಿಂಗಳದು ಆ ಮಗು ಇರ್ತದೆ. ಆವಾಗೇನಾಗ್ತದೆ ಅಂದ್ರೆ ಆ ಒಂದು ತಾಯಿ ಹಾಡಿರುವಂಥದ್ದು ರೆಕಾರ್ಡ್ ಮಾಡ್ಕೊಂಡಿರ್ತಾರೆ.
ಆ ರಿಕಾರ್ಡು ಆ ಮಗುವಿಗೆ ಕೇಳಿಸ್ತಾರೆ, ತಾಯಿ ಹಾಡಿರುವಂಥ ರಿಕಾರ್ಡ್ ಮಗುವಿಗೆ ಕೇಳಿಸ್ತಾರೆ. ಯಾವಾಗ ಆ ತಾಯಿ ಹಾಡುವುದನ್ನು ಆ ರಿಕಾರ್ಡ್ ಮುಖಾಂತರ ಆ ಮಗು ಕೇಳ್ತೋ ಆವಾಗ ಅದು ಕಣ್ಣಾಗ ನೀರು ಬರ್ಲಕ್ಕೆ ಶುರು ಆಗ್ತದೆ. ಆ ಕಣ್ಣಿನಿಂದ ಕಣ್ಣೀರು ಹನಿಗಳು ದಬ 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 ಹರಿಲಕ್ಕೆ ಶುರು ಆಗ್ತವೆ. ಇದೆಲ್ಲ ನೋಡಿ ಸುತ್ತ ಇರುವಂಥವ್ರಿಗೆ ಭಾಳ ಆಶ್ಚರ್ಯ ಆಗ್ತದೆ. ಏನು ಅಂದರೆ ಆ ಮಗು ಗರ್ಭದಲ್ಲಿರುವಾಗಲೇ ಆ ಹಾಡು ಆ ತಾಯಿ ಮುಖಾಂತರ ಅದು ಕೇಳ್ತಾ ಕೇಳ್ತಾ ಬೆಳೆದಿರ್ತದೆ. ಯಾವಾಗ ಅದು ಆ ಹಾಡು ಕೇಳ್ತೋ ಅದು ತನ್ನ ತಾಯಿ ನೆನಪು ಮಾಡಿಕೊಂಡು ಗಳ ಗಳ ಅಳ್ಳಿಕ್ಕೆ ಶುರು ಮಾಡ್ತದೆ. ಇದು ಯಾವುದೋ ದಂತ ಕಥೆಯಲ್ಲ, ಇದು ಆಗಿರುವಂತಹ ಘಟನೆಯೇ. ಅದಕ್ಕಿಂತಲೇ ತಾಯಿಯ ಪ್ರಭಾವ ಮಗುವಿನ ಮೇಲೆ ಬಹಳವಾಗಿ ಪರಿಣಾಮ ಬೀರ್ತಾ ಇದೆ. ತಾಯಿ ಮಗುವಿನ ಸಂಬಂಧ ಎಂತಹ ಸಂಬಂಧ ಅಂದರೆ, ಒಂದು ಸಲ ಭೂಕಂಪ ಆಗಿರ್ತದೆ. ಭೂಕಂಪ ಆಗಿದಾಗ ತಾಯಿ ತುಂಬ ಗರ್ಭಿಣಿಯಾಗಿರ್ತಾಳೆ, ಆಕೆಯ ತಲೆಗೆ ಪೆಟ್ಟು ಬೀಳ್ತದೆ. ತಲೆಗೆ ಪೆಟ್ಟು ಬಿದ್ದಾಗ ಆಕೆ ಕೋಮಾವಸ್ಥೆಯಲ್ಲಿ ಹೋಗ್ತಾಳೆ. ಕೋಮಾವಸ್ಥೆಯಲ್ಲಿ ಹೋದಾಗ ತುಂಬ ಗರ್ಭಿಣಿ ಇರ್ತಾಳೆ. ಆ ಒಂದು ತಾಯಿಗೆ ಶಸ್ತ್ರಚಿಕಿತ್ಸೆಯಿಂದ ಅಂದರೆ ಸಿಜರೇನ್ ಮುಖಾಂತರ ಆ ಮಗುವಿಗೆ ಹೊರಗೆ ತೆಗಿತಾರೆ. ಮಗು ಉಳಿತದ, ತಾಯಿ ಮಾತ್ರ ಆಕೆ ಕೋಮಾ ಸ್ಥಿತಿಯಲ್ಲೇ ಇರ್ತಾಳೆ. ಆವಾಗ ಗಂಡ ಬಹಳ ಪ್ರೀತಿಯಿಂದ ಆ ಮಗುವಿಗೆ ಜೋಪಾನ ಮಾಡ್ತಾನೆ, ತನ್ನ ಹೆಂಡತಿಗೂ ಜೋಪಾನ ಮಾಡ್ತಾನೆ. ಡಾಕ್ಟ್ರ್ ಹೇಳಿರ್ತಾರೆ, ಈ ಮಗುವಿಗೆ ಸದಾ ತಾಯಿ ಹತ್ರನೇ ಮಲಗಿಸ್ರಿ ಅಂತ ಹೇಳ್ತಾರೆ. ಆವಾಗ ಅದೇ ರೀತಿ ಅವ ಏನು ಮಾಡ್ತಾನೆ, ಆ ಹೆಂಡತಿ ಹತ್ರನೇ ಆ ಮಗುವಿಗೆ ಮಲಗಿಸ್ತಾ ಹೋಗ್ತಾನೆ. ಯಾವಾಗ ಆ ಮಗು ಒದೆಯೋದು, ಅದು ಕೈ ಆಡಿಸೋದು, ಇದೆಲ್ಲ ಆ ಸ್ಪರ್ಶ ತಾಯಿಗಾಗ್ಲಿಕ್ಕೆ ಶುರು ಮಾಡ್ತದೆ. ಅದು ಅಳೋದು, ಅದರ ಕಾಲಿನ ಒದತ, ಕೈಯ ಸ್ಪರ್ಶ ಯಾವಾಗ ಆ ತಾಯಿಗೆ ಆಗ್ತಾ ಆಗ್ತಾ ಹೋಯ್ತೋ, ಒಂದು 5-6 ತಿಂಗಳಲ್ಲಿ ಆ ಮಗುವಿನ ಸ್ಪರ್ಶದಿಂದ ಆ ಮಗುವಿನ ಅಳುವಿನ ಧ್ವನಿಯಿಂದ ಆಕೆ ಇಷ್ಟು 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 ಆ ತಾಯಿ ಚೇತರಿಸ್ಕೊಳ್ಳಿಕ್ಕೆ ಶುರು ಮಾಡ್ತಾಳೆ. ಸ್ವಲ್ಪ ದಿವಸ ಆದಮೇಲೆ ಪೂರ್ತಿಯಾಗಿ ಆಕೆ ಚೇತರಿಸಿಕೊಂಡು ಮತ್ತೆ ಮೊದಲಿನಂತ ಆಗ್ತಾ ಇದ್ದಾಳಂತ ನೋಡ್ರಿ. ಒಂದು ಮಗು ಒಂದು ತಾಯಿಯನ್ನು ಉಳಿಸ್ತಾ ಇದೆ ಅಂದರೆ ಆ ತಾಯಿ ಮತ್ತು ಮಗುವಿನಲ್ಲಿ ಎಂಥ ಒಂದು ಅವಿನಾಭಾವ ಸಂಬಂಧ ಇದೆ. ಅದಕ್ಕೆ ಹೇಳ್ತಾರೆ ಶರಣರು, ತಾಯಿ ಗರ್ಭದಲ್ಲಿರುವಾಗಲೇ 8ನೇ ತಿಂಗಳಿಗೆ ಲಿಂಗವಂತರು ಅಂದರೆ ಬಸವ ಧರ್ಮೀಯರು ಕಡ್ಡಾಯವಾಗಿ, ಅದು ಲಿಂಗ ದೀಕ್ಷೆ, ತಾಯಿಗೆ ಗರ್ಭಕ್ಕೆ ಲಿಂಗ ಧಾರಣೆ ಮಾಡ್ತಕ್ಕಂಥದ್ದು ಬಹಳ ಅವಶ್ಯಕತೆ ಅದ. ಇದು ವೈಜ್ಞಾನಿಕವಾಗಿರ್ತಕ್ಕಂಥ ಶೋಧನೆ ಅದ. ತಾಯಿ ಗರ್ಭಕ್ಕೆ ಲಿಂಗ ಧಾರಣೆ ಮಾಡಿದಾಗ ಒಳ್ಳೆ ಸುಸಂಸ್ಕೃತ ಮಗು ಈ ಧರೆಗೆ ಬರಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಎಂತಹ ಮಕ್ಕಳು ನಮಗೆ ಬೇಕೋ ಅಂತಹ ಮಕ್ಕಳನ್ನು ಪಡೆಯುವ ಸಾಮರ್ಥ್ಯ ತಾಯಿಯಲ್ಲದ. ಅದಕ್ಕೆ ನಮಗೆ ಒಬ್ಬ ವೀರ ಮಗ ಬೇಕು, ಸಾತ್ವಿಕ ಮಗ ಬೇಕು. ಯಾವ ರೀತಿ ಮಕ್ಕಳು ಬೇಕೋ ಆ ಮಕ್ಕಳನ್ನು ಪಡೆಯುವಂಥ ಸಾಮರ್ಥ್ಯ ತಾಯಿಯಲ್ಲದ. ಅದಕ್ಕೆ ತಾಯಿ ತನಗೆ ಯಾವ ರೀತಿ ಮಕ್ಕಳು ಬೇಕೋ ಆ ರೀತಿ ತಾಯಿಯ ಒಂದು ವರ್ತನೆಗಳು ಇರಬೇಕು. ಆವಾಗ ಮಾತ್ರ ಆವಂಥ ಒಂದು ಮಕ್ಕಳು ಈ ಒಂದು ಧರೆಗೆ ಬರಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ಲಿಂಗಮ್ಮ ತಾಯಿ ಪಿಂಡದಲ್ಲಿರುವಂಥ ಮಗುವಿನ ಪರಿಣಾಮ ತಾಯಿ ಮೇಲೆ ಆಯಿತು ಅಥವಾ ತಾಯಿಯ ಪರಿಣಾಮ ಮಗುವಿನ ಮೇಲೂ ಆಯಿತು ಎನ್ನುವ ಹಾಗೆ ಆಕೆ ದಿನೇ ದಿನೇ ಅಂತರ್ಮುಖಿ ಆಗ್ತಾ ಒಳ್ಳೆಯ ವಿಚಾರಗಳನ್ನು ಓದ್ತಾ ಶರಣರ ಒಂದು ವಚನಗಳನ್ನು ಓದ್ತಾ ಓದ್ತಾ ಆಕೆ ದಿನವನ್ನು ಕಳೀತಾ ಇದ್ದಾಳೆ. ಈ ಒಂದು ಆಕೆಯ ಸಾತ್ವಿಕತೆಯ ಪ್ರಭಾವ ಆ ಒಂದು ಮಗುವಿನ ಮೇಲೆ ಎಷ್ಟು ಗಾಢವಾಗಿ ಆಯಿತು ಅಂದರೆ ನಾವು ಮುಂದೆ ನೋಡ್ತಾ ಇದ್ದೀವಿ. ಆ ಒಂದು ಮಗು ಇಷ್ಟೊಂದು ಒಳ್ಳೆ ಸುಸಂಸ್ಕೃತವಾಗಿ ಆ ಒಂದು ಗರ್ಭದಲ್ಲಿ ಲಿಂಗಮ್ಮ ತಾಯಿ ಗರ್ಭದಲ್ಲಿ ಮಗು ಬೆಳೀತಾ ಇದೆ. ಆ ಮಗು ಬೆಳೆದು ಅದು 8-9 ತಿಂಗಳು ಆಯಿತು. 8-9 ತಿಂಗಳು ಆದಮೇಲೆ ಏನಾಗ್ತಾ ಇದೆ ಅಂದರೆ ಒಂದು ದವನದ ಹುಣ್ಣಿಮೆ. ಹುಣ್ಣಿಮೆಯ ದಿವಸ ಲಿಂಗಮ್ಮ ತಾಯಿ ಆಕೆಗೆ ಪ್ರಸವ ವೇದನೆ ಶುರುವಾಗ್ತಾ ಇದೆ. ಹುಣ್ಣಿಮೆ ನೋಡಿ ಎಂತಹ ಬೆಳೆದಿಂಗಳು, ಜಗತ್ತಿಗೆ ತಂಪನ್ನು ಕೊಡ್ತಕ್ಕಂಥ ಹುಣ್ಣಿಮೆ, ಜಗತ್ತಿಗೆ ಆನಂದವನ್ನು ಕೊಡುವಂತಹ ಒಂದು ಹುಣ್ಣಿಮೆ. ಅದಕ್ಕೆಂತಲೇ ಅಕ್ಕ ಮಹಾದೇವಿ ತಾಯಿ ಈ ಜಗತ್ತಿಗೆ ತಂಪನ್ನು ಕೊಡುವಂಥವಳು, ಜಗತ್ತಿಗೆ ಆನಂದವನ್ನು ಕೊಡುವಂತಹ ಒಂದು ಮಗು ಆ ಒಂದು ಲಿಂಗಮ್ಮ ತಾಯಿ ಗರ್ಭದಿಂದ ಈ ಜಗತ್ತಿಗೆ ಅದು ಕಾಲಿರಿಸ್ತಾ ಇದೆ. ಆ ಲಿಂಗಮ್ಮ ತಾಯಿ ಪ್ರಸವ ವೇದನೆ ಆಗ್ತಾ ಇದೆ.
ಪ್ರಸವ ವೇದನೆ ಆಗಿ ಆ ಒಂದು ಹುಣ್ಣಿಮೆಯ ದಿವಸ ಒಂದು ಸುಂದರವಾಗಿರುವಂಥ ಒಂದು ಹೆಣ್ಣು ಮಗು ಆ ಗರ್ಭದಿಂದ ಈ ಧರೆಗೆ ಬರ್ತಾ ಇದೆ. ಹರನ ಮುಡಿಯಿಂದ ಲಿಂಗಮ್ಮ ತಾಯಿಯ ಮಡಿಲಿಗೆ ಆ ಮಗು ಬರ್ತಾ ಇದೆ. ಎಂತಹ ಮಗು ಅಂದರೆ ಆ ಮಗು ನೋಡಿದ ತಕ್ಷಣವೇ ಎಂಥವರಿಗೂ ಆಕರ್ಷಣೆ ಆಗಬೇಕು. ಅಂತಹ ಒಂದು ಸೌಂದರ್ಯದ ರಾಶಿಯೇ ಆ ಮಗುವಾಗಿರ್ತದೆ. ಅಂತಹ ನೀಳ ಕೂದಲ, ನೀಳ ಮುಖದ, ನೀಳ ಮೂಗಿನ, ಒಂದು ಬಟ್ಟಲ ಗಂಡಿನ ಒಂದು ಮಗು ಲಿಂಗಮ್ಮ ತಾಯಿಗೆ ಜನಿಸ್ತಾ ಇದೆ, ಲಿಂಗಮ್ಮ ತಾಯಿ ಮಡಲಿಗೆ ಬರ್ತಾ ಇದೆ. ಯಾವಾಗ ಆ ಲಿಂಗಮ್ಮ ತಾಯಿ ಮಡಲಿಗೆ ಮಗು ಬಂತು, ಆ ಲಿಂಗಮ್ಮ ತಾಯಿ ಎಷ್ಟು ಹರ್ಷವಾಗ್ತದೆ, ಎಷ್ಟು ಸಂತೋಷ ಆಗ್ತಾ ಇದೆ ಅಂದರೆ, ಎಷ್ಟೋ ದಿವಸದಿಂದ ಹಸಿದು ಹಸಿದು ಬಂದಿರತಕ್ಕಂಥ ಭಿಕ್ಷುಕನಿಗೆ ಅವನು ಮುಂದೆ ಮೃಷ್ಟಾನ್ನ ಇಟ್ಟಿದಾಗ ಅವನು ಯಾವ ಒಂದು ಆಸೆಗಣ್ಣಿನಿಂದ, ಅವ ಊಟ ಮಾಡೋಕ್ಕಿಂತ ಮೊದಲ ಕೇವಲ ಊಟ ನೋಡೇ ಎಷ್ಟು ಸಂತೋಷ ಪಡ್ತಾನೋ, ಅದೇ ರೀತಿ ಹಲವಾರು ದಿವಸದಿಂದ ತನ್ನ ತಾಯಿತನದ ಹಂಬಲ ತೀರ್ತೋ ಅನ್ನೋ ಹಾಗೆ ಆ ಮಗುವಿಗೆ ಯವೈಕ್ಯದೆ ಪ್ರೀತಿಯಿಂದ ಆ ಲಿಂಗಮ್ಮ ತಾಯಿ ಮಗುವನ್ನು ನೋಡ್ತಾ ಇದ್ದಾಳೆ. ತನ್ನ ಮಾತೃತ್ವದ ಪ್ರೀತಿಯನ್ನು ಆ ಮಗುವಿನ ಮೇಲೆ ಆ ತಾಯಿ ಧಾರೆ ಎರಿತಾ ಇದ್ದಾಳೆ. ಇಂತಹ ಒಂದು ಚಿದ್ಗರ್ಭದಲ್ಲಿ ಲೀನು ಮಹಾದೇವಿ ತಾಯಿ ಜನಿಸ್ತಾ ಇದ್ದಾಳೆ. ಯಾಕಂದರೆ ಒಳ್ಳೆ ಮಕ್ಕಳು ಹುಟ್ಟಬೇಕು ಆದರೆ ಒಳ್ಳೆ ಗರ್ಭಗಳಿರಲಿಕ್ಕೆ ಸಾಧ್ಯ ಅದ. ಒಳ್ಳೆ ಗರ್ಭದಿಂದಲೇ ಒಳ್ಳೆ ಮಕ್ಕಳು ಹುಟ್ಟಲಿಕ್ಕೆ ಸಾಧ್ಯ ಅದ. ಅದಕ್ಕೆ ನಮಗೆ ಒಳ್ಳೆ ಮಕ್ಕಳು ಬೇಕು ಅಂದರೆ ನಮ್ಮ ಗರ್ಭ ಒಳ್ಳೆ ಒಂದು ದೈವೀ ಶಕ್ತಿಯ ಗರ್ಭ ಆಗಬೇಕು. ದೈವೀ ಗರ್ಭ ನಮ್ಮದಿದ್ದಾಗ ಮಾತ್ರ ಅಂಥ ಮಕ್ಕಳು ಹುಟ್ಟಲಿಕ್ಕೆ ಸಾಧ್ಯ ಅದ. ಹೇಗೆ ಹುಲಿಯ ಹೊಟ್ಟೆಯಿಂದ ಮಾತ್ರ ಹುಲಿ ಹುಡುತದೋ ಅದೇ ರೀತಿ ಸಾತ್ವಿಕತೆಯ ವ್ಯಕ್ತಿಗಳ ಮುಖಾಂತರ ಮಾತ್ರ ಸಾತ್ವಿಕ ವ್ಯಕ್ತಿಗಳು ಈ ಜಗತ್ತಿಗೆ ಬರಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನೋಡ್ತೀವಿ ಜಗತ್ತಿನ ಎಲ್ಲ ಮಹಾತ್ಮರ ಅವರ ಒಂದು ತಾಯಂದ್ರ ಜೀವನ ನೋಡಿದಾಗ ಎಂಥ ಒಂದು ಸಾತ್ವಿಕರಿದ್ದರು. ಬಸವಣ್ಣನವರ ತಾಯಿ ಮಾದಲಾಂಬಿಕೆ ತಾಯಿ ಎಂಥ ಒಂದು ಸಾತ್ವಿಕ ತಾಯಿ. ಅಂತಹ ಒಬ್ಬ ಸಾತ್ವಿಕ ತಾಯಿಯ ಮುಖಾಂತರನೇ ಗುರುಬಸವಣ್ಣನವರು ಹುಟ್ಟುತ್ತಾ ಇದ್ದಾರೆ. ವಿವೇಕಾನಂದರು ಇಂತಹ ಒಂದು ಧೀರ ಸನ್ಯಾಸಿ, ಇಂತಹ ಒಬ್ಬ ಸಿಡಿಲು ಸನ್ಯಾಸಿ ಧರೆಗೆ ಬರಬೇಕಾದರೆ ಅವರ ತಾಯಿ ಭುವನೇಶ್ವರಿ ಎಂಥ ಒಂದು ಸಾತ್ವಿಕ ತಾಯಿಯಾಗಿರ್ತಾಳೆ. ಇದೇ ರೀತಿ ಮಹಾತ್ಮ ಗಾಂಧಿ, ಪುತಲಿಬಾಯಿ ಅವರ ತಾಯಿ ಸಹ ಎಂಥ ಒಂದು ದೈವೀ ಭಕ್ತಿ, ಎಂಥ ಒಂದು ದೈವಿಗೆ ಶಕ್ತಿಗೆ ಶರಣಾಗುವಂಥ ಒಂದು ಸಾತ್ವಿಕ ಭಕ್ತಿ ಆ ತಾಯಿಯಾಗಿರ್ತಾಳೆ. ಅಂಥವರ ಒಂದು ಚಿದ್ಗರ್ಭದಿಲ್ಲಳೆ ಇಂಥ ಒಬ್ಬ ಮಹಾನ್ ಪುರುಷರು ಮಹಾತ್ಮರು ಈ ಧರೆಗೆ ಇಳಿತಾ ಇದ್ದಾರೆ. ಅದಕ್ಕೆ ತಾಯಿ ಒಳ್ಳೆ ಸ್ವಭಾವ, ಆಕೆ ಒಳ್ಳೆ ವ್ಯಕ್ತಿತ್ವ, ಆಕೆ ಒಳ್ಳೆ ಗುಣಗಳಿದ್ದಾಗ ಮಾತ್ರ ಇಂತಹ ಮಕ್ಕಳು ಹುಟ್ಟಲಿಕ್ಕೆ ಸಾಧ್ಯ ಅದ. ಯಾಕೆಂದರೆ ಮಕ್ಕಳು ಕೇವಲ ನಮ್ಮ ಸ್ವತ್ತಲ್ಲ, ಇಡೀ ಸಮಾಜದ ಸ್ವತ್ತು. ಒಂದು ಸಮಾಜಕ್ಕೆ ಒಳ್ಳೆ ಪ್ರಜೆಗಳನ್ನು ಕೊಡುವ ಜವಾಬ್ದಾರಿ ಗೃಹಸ್ಥರದ. ಅದಕ್ಕೆ ಜಗತ್ತಿಗೆ ಒಳ್ಳೆ ಮಕ್ಕಳನ್ನು ನಾವು ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ, ವಿಶೇಷವಾಗಿ ತಾಯಿ ಮೇಲಿದೆ. ಅದು ಜಗತ್ತಿನ ಆಸ್ತಿಯಾಗಬೇಕೆ ವಿನಃ ಅದು ಜಗತ್ತಿಗೆ ಕಂಟಕವಾಗಬಾರದು. ಅಂತಹ ಮಕ್ಕಳನ್ನು ಕೊಡಬೇಕು ಅಂದ್ರೆ ತಾಯಿಯಷ್ಟೇ ಸುಸಂಸ್ಕೃತರಾಗಿ ಅವಳು ತನ್ನ ಜೀವನವನ್ನು ನಿಭಾಯಿಸಬೇಕು. ಆ ಒಂದು ಜೀವನದ ಮುಖಾಂತರ ಆ ಮಗು ಆ ಒಂದು ಎಲ್ಲ ಗುಣಗಳನ್ನು ಕಲಿತು ಈ ಜಗತ್ತಿಗೆ ಬರ್ತಾ ಇದೆ. ಅಂತಹ ಒಂದು ಮಗು ಲಿಂಗಮ್ಮ ತಾಯಿಯಿಂದ ಈ ಧರೆಗೆ ಬರ್ತಾ ಇದೆ. ಆ ಮಗು ಹೇಗೆ ಬೆಳೀತಾ ಇದೆ, ಶಿವನ ಚಿತ್ಕಳೆಯಾಗಿ ಹೇಗೆ ಆ ಮಗು ದಿನೇ ದಿನೇ ಒಂದು ಬೀದಿಗೆಯ ಚಂದ್ರನಂತೆ ಬೆಳೀತದೆ ಅಂತಕ್ಕಂಥದ್ದನ್ನು ನಾವು ನಾಳೆ ದಿವಸ ನೋಡೋಣ. ಇಲ್ಲಿವರೆಗೆ ನನ್ನ ಎರಡು ಮಾತುಗಳಿಗೆ ಮಂಗಲ ಹಾಡ್ತೀನಿ. ಎಲ್ಲರಿಗೂ ಶರಣೋ ಶರಣಾರ್ಥಿ.